ವೀಕ್ಷಕರೇ ನಿಮ್ಮ ರಾಶಿಯ ಇಂದಿನ ದಿನ ಭವಿಷ್ಯ ಅಂದರೆ ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ಮೂರು ಮಂಗಳವಾರದ ದ್ವಾದಶ ರಾಶಿಯವರ ಫಲ ಹೇಗಿದೆ ಇವತ್ತಿನ ದಿನಮುಹೂರ್ತದ ವಿಶೇಷತೆಗಳು ಹೇಗಿದೆ ಅನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನು ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು ಇನ್ನು ಜ್ಯೋತಿಷಕ್ಕೆ ಸಂಬಂಧಿಸಿರುವಂಥ ಎಲ್ಲ ಮಾಹಿತಿಗಳು ಒಂದೇ ಕಡೆ ಒಂದೇ ಚಾನಲಲ್ಲಿ ನಿಮ್ಗೆ ಸಿಗಬೇಕು ಅಂತಂದರೆ ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲೂ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತು ಯಾರೆಲ್ಲ ಹುಟ್ಟುಹಬ್ಬ ವಿವಾಹ ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊಳ್ತಾ ಇರ್ತಕ್ಕಂಥವ್ರಿಗೆ ಶುಭಾಶಯಗಳನ್ನು ತಿಳಿಸ್ಬಿಡೋಣ ಇವತ್ತು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದೀರಾ ಅವ್ರಿಗೂ ಕೂಡ ಶುಭಾಶಯಗಳನ್ನು ತಿಳಿಸ್ತಾ ನಮ್ಮ ವೀಕ್ಷಕ ಪ್ರಭುಗಳಿಗೆ ಭಗವಂತನ ಅನುಗ್ರಹ ಸದಾ ಇರಲಿ ತಮ್ಮೆಲ್ಲರ ಜೀವನ ಸದಾ ಸಂತೃಪ್ತಿದಾಯಕವಾಗಿ ಆನಂದದಾಯಕವಾಗಿ ಇರಲಿ ಎಂದು ಶ್ರೀ ಹರಿಯ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಬನ್ನಿ ಇವತ್ತಿನ ಪಂಚಾಂಗವನ್ನು ನೋಡೋಣ ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ಮೂರು ಮಂಗಳವಾರ ಶ್ರೀ ಶೋಭಾಕೃತ್ ನಾಮ ಸಮಸ್ತರ ಆಶ್ವಿಜ ಮಾಸ ಋತು ದಕ್ಷಿಣಾಯಣ ಕೃಷ್ಣ ಇವತ್ತು ರಾಷ್ಟ್ರೀಯ ಏಕತೆಯ ದಿನ ಸರ್ದಾರ್ ವಲ್ಲಭ ಭಾಯಿ ಪಟೇಲ್ರವರ ಜನ್ಮ ದಿನ ಕೂಡ ಇವತ್ತು ಆಚರಣೆ ಮಾಡ್ತಾ ಇರತಕ್ಕಂಥದ್ದು ಈ ದಿನದ ವಿಶೇಷ ಆಗಿರುವಂಥದ್ದು ಸೂರ್ಯೋದಯ ಆರು ಗಂಟೆ ಹದಿಮೂರು ನಿಮಿಷಕ್ಕಾದರೆ ಸೂರ್ಯಾಸ್ತ ಐದು ಗಂಟೆ ಮೂರು ನಿಮಿಷಕ್ಕಾಗುತ್ತೆ ಸೂರ್ಯನ ರಾಶಿ ತುಲ ಆದರೆ ಚಂದ್ರನ ರಾಶಿ ವೃಷಭ ಆಗಿರುವಂಥದ್ದು ಇನ್ನು ತಿಥಿ ತದಿಗೆ ತಿಥಿ ಒಂಬತ್ತು ಗಂಟೆ ಮೂವತ್ತು ನಿಮಿಷದವರೆಗೆ ಅಂದರೆ ರಾತ್ರಿಯವರೆಗೆ ತದಿಗೆ ತಿಥಿ ಇರುತ್ತೆ ತದನಂತರ ಚೌತಿ ಪ್ರಾರಂಭ ಆಗುತ್ತೆ ಕೃತಿಕಾ ನಕ್ಷತ್ರ ನಾಲ್ಕು ಗಂಟೆ ಒಂದು ನಿಮಿಷದ ತನಕ ಬೆಳಗಿನ ಜಾವ ತದನಂತರ ರೋಹಿಣಿ ನಕ್ಷತ್ರ ಪ್ರಾರಂಭ ಆಗುತ್ತೆ ಇನ್ನು ಕರ್ಣ ಕರ್ಣ ಒಂಬತ್ತು ಗಂಟೆ ಐವತ್ತೊಂದು ನಿಮಿಷದ ತನಕ ಬೆಳಗಿನವರೆಗೆ ತದನಂತರ ವಿಷ್ಠೀಕರಣ ಪ್ರಾರಂಭ ಆಗುತ್ತೆ ರಾತ್ರಿ ಒಂಬತ್ತು ಗಂಟೆ ಮೂವತ್ತು ನಿಮಿಷದವರೆಗೆ ಇನ್ನು ವರಿಯಾನ ಯೋಗ ಪ್ರಾರಂಭ ಆಗುತ್ತೆ ಮೂರು ಗಂಟೆ ಮೂವತ್ತ್ನಾಲ್ಕು ನಿಮಿಷದವರೆಗೆ ತದನಂತರ ಪರೀಘ ಯೋಗ ಪ್ರಾರಂಭ ಆಗುತ್ತೆ ಇನ್ನು ಈ ದಿನದ ರಾಹು ಕಾಲವನ್ನು ನೋಡೋದಾದರೆ ಎರಡು ಗಂಟೆ ಐವತ್ತೆಂಟು ನಿಮಿಷದಿಂದ ನಾಲ್ಕು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ರಾಹುಕಾಲ ಇದೆ ಒಂಬತ್ತು ಗಂಟೆ ಒಂಬತ್ತು ನಿಮಿಷದಿಂದ ಹತ್ತು ಗಂಟೆ ಮೂವತ್ತಾರು ನಿಮಿಷದವರೆಗೆ ಯಮಗಂಟ ಕಾಲ ಇರತಕ್ಕಂಥದ್ದು ಹನ್ನೆರಡು ಗಂಟೆ ಮೂರು ನಿಮಿಷದಿಂದ ಒಂದು ಗಂಟೆ ಮೂವತ್ತು ನಿಮಿಷದವರೆಗೆ ಗುಳಿಕ ಕಾಲ ಇದೆ ಹನ್ನೊಂದು ಗಂಟೆ ನಲ್ವತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತಾರು ನಿಮಿಷದವರೆಗೆ ಅಭಿಜಿತ್ ಮುಹೂರ್ತ ಇರತಕ್ಕಂಥದ್ದು ಇನ್ನು ದುರ್ಮುಹೂರ್ತ ಎಂಟು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷ ದುರ್ಮುಹೂರ್ತ ಅಂದ್ರೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಈ ಸಂದರ್ಭದಲ್ಲಿ ಶುಭ ಕಾರ್ಯ ಶುಭ ಪ್ರಯಾಣ ಮಾಡುವಂಥದ್ದು ಅಷ್ಟೊಂದು ಶುಭಕರವಾಗಿರತಕ್ಕಂತಹ ಫಲವನ್ನ ನೀಡೋದಿಲ್ಲ ಶುಭ ಸಂದರ್ಭಗಳಲ್ಲಿ ನಿಮ್ಮ ಶುಭ ಕಾರ್ಯಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಈ ದಿನದ ದ್ವಾದಶ ರಾಶಿಯವರ ಫಲವನ್ನ ನೋಡೋಣ ಇನ್ನು ಇವತ್ತು ಮೇಷರಾಶಿಯವರಿಗೆ ಏನು ಫಲ ಸಿಗ್ತಾ ಇದೆ ಅಂತ ನೋಡಿದ್ರೆ ನೋಡಿ ಒಬ್ಬ ಸ್ನೇಹಿತ ನಿಮ್ಮ ವೈಯಕ್ತಿಕ ಸಮಸ್ಯೆಗಳನ್ನ ಪರಿಹರಿಸಲಿಕ್ಕೆ ನಿಮ್ಮ ಸಲಹೆಯನ್ನ ಪಡೆದುಕೊಳ್ತಾನೆ ಮತ್ತು ಅವರು ಅವನೇ ನಿಮ್ಗೆ ಸಲಹೆಯನ್ನ ಕೊಡ್ತಾನೆ ನಿಮ್ಮ ಸಮಸ್ಯೆಯನ್ನ ಸರಿ ಮಾಡ್ಕೋಬಹುದು ಅವನ ಸಮಸ್ಯೆಯನ್ನು ಸರಿ ಮಾಡ್ಕೋಬಹುದು ಇಂತಹ ಒಂದು ಅನುಭವ ನಿಮಗೆ ಆಗುವಂತಹ ಸಾಧ್ಯತೆಗಳಿದೆ ಇನ್ನು ಪ್ರಣಯದ ಮನೋಭಾವವನ್ನು ಹೊಂದಿರುವಂತಹ ಸಾಧ್ಯತೆಗಳಿದೆ ಯಾರಿಗೋ ಭೇಟಿ ಆಗಬೇಕು ಪ್ರೇಮಿಗಳಿಗೆ ಭೇಟಿ ಆಗಬೇಕು ಪ್ರೀತಿ ಪಾತ್ರರಿಗೆ ಭೇಟಿ ಆಗಬೇಕು ಅನ್ನುವಂತಹ ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿರುತ್ತೆ ಇನ್ನು ಆ ಇವತ್ತು ಪ್ರಪಂಚದ ಎಲ್ಲ ಕೆಲವೊಂದು ಹಳೆ ಹಾಡುಗಳನ್ನು ಏನಿರ್ತವೆ ಅದನ್ನು ಕೇಳಬೇಕು ಅಥವಾ ಸಂಗೀತ ಕೇಳಬೇಕು ಫಿಲ್ಮ್ ನೋಡಬೇಕು ಅಥವಾ ಮೊಬೈಲಲ್ಲಿ ಕಾಲಹರಣ ಮಾಡುವಂತಹ ಸಾಧ್ಯತೆಗಳು ಇಂತಹ ಒಂದು ಘಟನೆಗಳು ನಡೆಯುವಂಥ ಸಾಧ್ಯತೆಗಳಿದೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಕೇಳಿ ಮನೋರಂಜನೆ ಜೀವನದಲ್ಲಿರಲಿ ಆದರೆ ಇದು ಕೆಲಸದ ಮೇಲೆ ಯಾವುದೇ ಒಂದು ಪರಿಣಾಮಗಳು ಬೀರದೆ ಇದ್ರೆ ತುಂಬ ಉತ್ತಮವಾಗಿರುವಂಥ ವಿಚಾರ ಇನ್ನು ನಿಮಗೆ ಖಾಲಿ ಸಮಯ ಸಿಗುತ್ತೆ ಉಚಿತ ಸಮಯ ಸಿಗುತ್ತೆ ಈ ಸಮಯವನ್ನು ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿ ಆ ಸಮಯದಲ್ಲಿ ಬೇಕಿದ್ರೆ ನೀವು ಇಂಥ ಕೆಲಸವನ್ನ ಕೆಲಸವನ್ನು ಮಾಡಿ ಇದ್ರ ಜೊತೆಗೆ ಯೋಗ ಮಾಡಿ ಧ್ಯಾನ ಮಾಡಿ ಇಂಥದ್ರಿಂದ ಮನಸ್ಸು ಆ ಸ್ವಲ್ಪ ನೋವಿನಿಂದ ಬೇಸರದಿಂದ ಹೊರಗಡೆ ಬರುವಂಥದ್ದು ಮಾನಸಿಕವಾಗಿಯೂ ಕೂಡ ನೀವು ಗಟ್ಟಿಗೊಳ್ಳುವಂತಹ ಸಾಧ್ಯತೆಗಳು ಬರುತ್ತೆ ಇನ್ನು ಆ ಮಾನಸಿಕವಾಗಿ ಕೆಲವೊಂದು ಶಾಂತಿಯನ್ನು ಅನುಭವಿಸುವಂತಹ ಸಾಧ್ಯತೆಗಳಿದೆ ಸಂಗಾತಿಯೊಂದಿಗೆ ಉತ್ತಮವಾಗಿರತಕ್ಕಂತಹ ಸಂಜೆಯನ್ನು ಕಳೆಯುವಂಥ ಸಾಧ್ಯತೆಗಳಿದೆ ಇನ್ನು ಆರೋಗ್ಯ ಪರಿಪೂರ್ಣವಾಗಿರುತ್ತೆ ಏನೋ ಫಿಸಿಕಲಿ ಫಿಟ್ನೆಸ್ ಆಗಿರ್ತೀರಿ ಸ್ವಲ್ಪ ಚೈತನ್ಯ ಅನ್ನುವಂಥದ್ದು ನಿಮ್ಮಲ್ಲಿ ತುಂಬಿ ತುಳುಕಿರುವಂಥ ಸಾಧ್ಯತೆಗಳಿದೆ ಇನ್ನು ಉಳಿಸಿರುವಂತಹ ಹಣ ನಿಮ್ಮ ಕೆಲಸಕ್ಕೆ ಬರುವಂತಹ ಸಾಧ್ಯತೆಗಳಿದೆ ಏನೋ ಒಂದಿಷ್ಟು ಹಣ ಕೂಡಿಟ್ಟಿರುವಂಥದ್ದು ಇವತ್ತು ಪರವಾಗಿಲ್ಲಪ್ಪ ನಾನು ಕೆಲಸಕ್ಕೆ ಬಂತಲ್ಲ ಅನ್ನುವಂತಹ ಭಾವನೆ ನಿಮಗೆ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಆ ಕೆಲವೊಂದು ನೋವುಗಳು ತೊಂದರೆಗಳು ಕಷ್ಟಗಳು ಕಾರ್ಪಣ್ಯಗಳು ಇದ್ರೂ ಕೂಡ ಆ ದುಃಖವನ್ನ ಮರೆಯುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರ್ತಕ್ಕಂಥದ್ದು ನಿಮಗೆ ಇದರಿಂದ ಬಹಳಷ್ಟು ಅನುಕೂಲವನ್ನು ತಂದು ಕೊಡುವಂತಹ ಸಾಧ್ಯತೆಗಳು ಒಳ್ಳೆಯ ಮನೋಭಾವ ಇರುತ್ತೆ ಒಳ್ಳೆಯ ಫಿಸಿಕಲಿ ಫಿಟ್ನೆಸ್ ಇರುತ್ತೆ ಹೆಡ್ಡು ಒಂಥರ ಸ್ಟಿಲ್ ಇರುತ್ತೆ ಯೋಚನೆ ಮಾಡುವಂಥ ದೃಷ್ಟಿಕೋನ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇವತ್ತು ಒಂಥರ ಉಲ್ಲಾಸದ ಉತ್ಸಾಹದ ದಿನ ಅಂತ ಹೇಳ್ಬೋದು ಮೇಷರಾಶಿಯವರಿಗೆ ಸಾಯಂಕಾಲವೂ ಕೂಡ ಏನೋ ಒಂದು ಮೋಜು ಮಸ್ತಿ ಮಾಡ್ತಕ್ಕಂಥದ್ದು ಒಳ್ಳೆಯ ಆಹಾರ ಸೇವನೆ ಮಾಡುವಂಥದ್ದು ಇದರಿಂದ ಮನಸ್ಸಿಗೆ ಬಹಳಷ್ಟು ಸಂತೋಷವನ್ನು ಕೂಡ ಸಿಗುವಂತಹ ಸಾಧ್ಯತೆಗಳು ಮೇಷರಾಶಿಯವರಿಗೆ ಕಂಡುಬರುತ್ತೆ ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದರೆ ಈ ವಿಡಿಯೋ ಹೇಗನಿಸ್ತು ಅನ್ನಿಸ್ತು ಅನ್ನುವಂಥದ್ದನ್ನು ಕಾಮೆಂಟನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನು ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದ್ಕಿಂತ ಮುಂಚೆ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಮೇಷರಾಶಿಯವರ ಇವತ್ತಿನ ಅದೃಷ್ಟ ಸಂಖ್ಯೆ ಒಂದು ಇನ್ನು ವೃಷಭ ರಾಶಿ ವೃಷಭ ರಾಶಿಯವರಿಗೆ ಇವತ್ತು ಏನು ಫಲ ಇದೆ ಅಂತಂದ್ರೆ ನೀವು ಏನೋ ಒಂದ್ ಕಡೆ ಪಾರ್ಟಿ ಮಾಡಬೇಕು ಅಥವಾ ಎಲ್ಲೋ ಒಂದ್ ಕಡೆ ಪ್ರೇಕ್ಷಣೀಯ ಸ್ಥಳಕ್ಕೆ ಹೋಗ್ಬೇಕು ಅಥವಾ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅಥವಾ ಯಾವುದೋ ಒಂದು ಇಂಪಾರ್ಟೆಂಟ್ ಆದಂತ ಹೋಟೆಲ್ಗೆ ಹೋಗ್ಬೇಕು ಈ ರೀತಿ ಏನೋ ಒಂದು ನಿಮ್ಮ ಜೀವನದಲ್ಲಿ ಇವತ್ತು ನಡೆಯುವಂತ ಸಾಧ್ಯತೆಗಳು ಕಂಡು ಬರುತ್ತೆ ಅಥವಾ ನೀವೇ ಅಷ್ಟೇ ಅಲ್ಲದೆ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಕುಟುಂಬ ಪರವಾರ ಪರಿವಾರವನ್ನು ಕೂಡ ಅದರಲ್ಲಿ ಸೇರಿಸ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಕಂಡು ಇನ್ನು ನಿಮ್ಮ ಪ್ರೀತಿ ಪಾತ್ರರಿಂದ ದೂರವಿರತಕ್ಕಂಥ ಜನರು ಇವತ್ತು ಅವತ್ತು ಇವರು ಪ್ರೀತಿಯನ್ನ ನೆನಪಿಸ್ಕೊಳ್ತಾರೆ ಅಂದ್ರೆ ನಿಮ್ಮಿಂದ ದೂರ ಇರುವಂತಹ ಜನರು ಪ್ರೀತಿ ಪಾತ್ರರಾಗಿರುವಂತಹ ಜನರು ಅವ್ರನ್ನ ನೆನೆಸಿಕೊಳ್ಳುವಂಥದ್ದು ಅವ್ರ ಜೊತೆ ಮಾತಾಡುವಂಥದ್ದು ಅವ್ರ ಜೊತೆ ಕುಶಲೋಪರಿಗಳನ್ನ ವಿಚಾರಣೆ ಮಾಡ್ತಕ್ಕಂತಹ ಸಾಧ್ಯತೆಗಳಿದೆ ರಾತ್ರಿಯ ಸಮಯದಲ್ಲಿ ನೀವು ಪ್ರೇಮಿಗಳೊಂದಿಗೆ ಫೋನ್ನಲ್ಲಿ ಹರಟೆಯನ್ನ ಹೊಡೆಯುವಂತ ಸಾಧ್ಯತೆಗಳು ಕೂಡ ಇರ್ಬೋದು ಹೊಸ ವಿಚಾರಗಳನ್ನ ಉತ್ಸಾಹಕರವಾಗಿರ್ತಕ್ಕಂಥದ್ದು ಹೊಸ ಹೊಸ ವಿಚಾರಗಳು ಹೊಸ ಹೊಸ ಯೋಜನೆಗಳು ಇವತ್ತು ನಿಮ್ಮ ತಲೆಯಲ್ಲಿ ರೂಪುಗೊಳ್ಳುವಂತಹ ಸಾಧ್ಯತೆಗಳಿದೆ ಇನ್ನು ವೃಷಭ ರಾಶಿಯ ಮಕ್ಕಳಿಗೆ ಕ್ರೀಡೆಯಲ್ಲಿ ಇವತ್ತು ಒಳ್ಳೆಯ ದಿನ ಅಂತ ಹೇಳ್ಬೋದು ಕ್ರೀಡೆಯಲ್ಲಿ ಒಂದು ಒಳ್ಳೆ ಸಾಧನೆ ಮಾಡ್ತಾರೆ ಓದಿನಲ್ಲಿ ಒಳ್ಳೆ ಸಾಧನೆ ಮಾಡ್ತಾರೆ ಮಕ್ಕಳು ಇಂತಹ ಪರಿಸ್ಥಿತಿಯಲ್ಲಿ ಪೋಷಕರು ಬಹಳ ಖುಷಿಯಾಗಿರ್ತಕ್ಕಂಥ ಸಾಧ್ಯತೆಗಳು ಕಂಡು ಇನ್ನು ಪತಿ ಪತಿಪತ್ನಿಯರ ಮಧ್ಯದಲ್ಲಿ ಅದ್ಭುತವಾಗಿರ್ತಕ್ಕಂತಹ ಒಂದು ಘಳಿಗೆ ಇವತ್ತು ಇರುತ್ತೆ ಸಾಮಾಜಿಕ ಜೀವನಕ್ಕಿಂತ ಆರೋಗ್ಯದ ಕಡೆ ಹೆಚ್ಚಿನ ಆದ್ಯತೆಯನ್ನು ನೀವು ಕೊಡಬೇಕಾಗತ್ತೆ ಸಾಮಾಜಿಕ ಕೆಲಸಗಳು ಇದ್ದಿದ್ದೆ ಯಾವಾಗಾದ್ರೂ ನೀವು ಕೆಲಸ ಮಾಡೇ ಮಾಡ್ತೀರಿ ಅದು ಇದ್ದಿದ್ದೆ ಬಟ್ ಅದ್ರ ಜೊತೆಗೆ ನಿಮ್ಮ ಆರೋಗ್ಯದ ಬಗ್ಗೆಯೂ ಕೂಡ ನೀವು ಹೆಚ್ಚಿನ ಒಂದು ಕಾಳಜಿಯನ್ನು ತೆಗೆದುಕೊಳ್ಳತಕ್ಕಂಥದ್ದು ತುಂಬಾ ಉತ್ತಮವಾಗಿರ್ತಕ್ಕಂಥ ವಿಚಾರ ಇನ್ನು ಹಣಕಾಸಿನ ಸುಧಾರಣೆ ದೀರ್ಘಕಾಲದಿಂದ ಬಾಕಿ ಇರುವಂತಹ ದುಡ್ಡು ನಿಮ್ಮ ಕೈ ಸೇರುವಂತಹ ಸಾಧ್ಯತೆಗಳಿದೆ ಅಥವಾ ನೀವ್ ಯಾರಿಗಾದ್ರೂ ಕೊಡಬೇಕು ಅಂತಂದ್ರೆ ಆ ದುಡ್ಡನ್ನ ಕೊಡುವಂತಹ ಸಾಧ್ಯತೆಗಳು ಕೂಡ ವೃಷಭ ರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಇದು ಉತ್ತಮವಾಗಿರತಕ್ಕಂತಹ ಒಂದು ವಿಚಾರ ಮನಸ್ಸು ಕೂಡ ತುಂಬಾ ಸಂತೋಷದಿಂದ ಕೂಡಿರುತ್ತೆ ಏನೋ ಉತ್ತಮವಾದಂತಹ ಭೋಜನ ಮಾಡುವಂಥದ್ದು ಪತಿ ಪತ್ನಿಯರ ಮಧ್ಯದಲ್ಲಿ ಒಳ್ಳೆ ಬಾಂಧವ್ಯ ಸೃಷ್ಟಿ ಆಗುವಂಥದ್ದು ಈ ರೀತಿ ಆಗುವಂತಹ ಸಾಧ್ಯತೆಗಳು ತುಂಬಾ ಅದ್ಭುತವಾಗಿ ಕಂಡು ಬರುತ್ತೆ ಏನೋ ಒಂದು ಆಶ್ಚರ್ಯಕರವಾಗಿರತಕ್ಕಂತಹ ವಿಚಾರಗಳು ಆಶ್ಚರ್ಯಕರವಾಗಿರತಕ್ಕಂತಹ ಘಟನೆಗಳು ಘಟಿಸುವಂತಹ ಸಾಧ್ಯತೆಗಳು ಕೂಡ ಇವತ್ತು ಅಲ್ಲಗಳಿವ ಹಾಗಿಲ್ಲ ಹಾಗಾಗಿ ಒಳ್ಳೆಯ ಒಂದು ದಿನ ಅಂತ ಹೇಳ್ಬೋದು ಇವತ್ತಿನ ದಿವಸ ಇನ್ನು ವೃಷಭ ರಾಶಿಯವರಿಗೆ ಇವತ್ತು ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದರೆ ಈ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂಥದ್ದನ್ನು ಕಾಮೆಂಟನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ಮ ಜೊತೆಯಲ್ಲಿ ಇರಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನು ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಅದೃಷ್ಟ ಸಂಖ್ಯೆ ಒಂದು ಇನ್ನು ಮಿಥುನ್ ರಾಶಿಯವರಿಗೆ ಮಿಥುನ್ ರಾಶಿಯವರಿಗೆ ಏನು ಫಲ ಸಿಗ್ತಾ ಇದೆ ಅಂತ ನೋಡಿದ್ರೆ ನೋಡಿ ಎಲ್ಲಾದ್ರೂ ಹೂಡಿಕೆ ಮಾಡತಕ್ಕಂತಹ ಯೋಚನೆ ನಿಮಗಿದ್ರೆ ಬೇರೆಯವ್ರ ಮೇಲೆ ನಂಬಿಕೆ ಇಟ್ಟು ನೀವು ದುಡ್ಡನ್ನ ಹೂಡಿಕೆ ಮಾಡಬೇಕಂತ ಅಂದುಕೊಂಡಿದ್ರೆ ಬಹಳ ಎಚ್ಚರಿಕೆ ಇರಬೇಕಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ಇವತ್ತು ನೀವು ಯಾವುದೇ ಒಂದು ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಬೇರೆಯವ್ರ ಮೇಲೆ ಬಡ್ಡಿ ರೀತಿಯಲ್ಲಿ ದುಡ್ಡು ಕೊಡ್ತಾ ಇದ್ದೀರಾ ಅಥವಾ ಎಲ್ಲೋ ಒಂದು ಕಡೆ ದುಡ್ಡನ್ನ ಇಸಿದುಕೊಂಡು ಬರ್ತಾ ಇದ್ದೀರಾ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಹಾಗಾಗಿ ಸ್ವಲ್ಪ ಇದ್ರ ಬಗ್ಗೆ ನೀವು ಹಣಕಾಸಿನ ಸಂಶಯಾಸ್ಪದವಾದ ಹಣಕಾಸಿನ ವ್ಯವಹಾರಗಳನ್ನ ಇವತ್ತು ನೀವು ಮಾಡಲಿಕ್ಕೆ ಹೋಗಬಾರ್ದು ಅದು ನಿಮಗೆ ಒಳ್ಳೆಯ ಫಲವನ್ನ ನೀಡೋದಿಲ್ಲ ಇದ್ರ ಬಗ್ಗೆ ನೀವು ಗಮನ ಹರಿಸ್ಬೇಕು ಇನ್ನು ಕುಟುಂಬದ ಸದಸ್ಯರ ಸಹಾಯ ಇವತ್ತು ಅಗತ್ಯತೆಗಳನ್ನು ಪೂರೈಸ್ತದೆ ಏನು ನಿಮಗೆ ಹೆಲ್ಪ್ ಬೇಕು ಕುಟುಂಬ ಸದಸ್ಯರು ಹಣಕಾಸಿನಿಂದ ಆಗಿರ್ಬೋದು ಕೆಲಸದಿಂದ ಆಗಿರ್ಬೋದು ದೈಹಿಕವಾಗಿರ್ಬೋದು ಮಾನಸಿಕವಾಗಿರ್ಬೋದು ಇವತ್ತು ಎಲ್ಲ ರೀತಿಯಿಂದನು ಉತ್ತಮವಾಗಿ ಸ್ಪಂದಿಸ್ತಕ್ಕಂಥದ್ರಿಂದ ಮನಸ್ಸು ಕೂಡ ಹಗುರವಾಗಿರುತ್ತೆ ಒತ್ತಡ ಕಡಿಮೆ ಆಗುತ್ತೆ ವಿಶ್ವಾಸಗಳು ಇಮ್ಮಡಿ ಆಗುತ್ತೆ ಇದು ಕುಟುಂಬದ ಒಂದು ಜೀವನದಲ್ಲಿ ಉತ್ತಮವಾಗಿರ್ತಕ್ಕಂಥ ದಿನ ಅಂತ ಹೇಳ್ಬೋದು ಇನ್ನು ನಿಮ್ಮ ಈ ಪ್ರೇಮಿಗಳಿದ್ರೆ ಅವರ ಜೊತೆಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ವರ್ತಿಸ್ಬೇಕಾಗತ್ತೆ ನೀವೇನಾದ್ರೂ ಅಹ್ ಕಂಡ್ ಕಂಡಂಗೆ ಮಾತಾಡೋದು ಅಥವಾ ಯಾ ಅಸಭ್ಯವಾಗಿ ವರ್ತನೆ ಮಾಡಿದ್ರೆ ಪ್ರೀತಿಗೆ ತೊಂದರೆಗಳಾಗುವಂತಹ ಸಾಧ್ಯತೆಗಳು ಇರೋದ್ರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕು ಗೌರವದಿಂದ ನಡೆದುಕೊಳ್ಳುವಂತ ಕೆಲಸವನ್ನು ಮಾಡಬೇಕು ಇತರರು ನಿಮ್ಮ ಕೆಲಸ ತೆಗೆದುಕೊಳ್ಳಬಹುದು ಬೇರೆಯವರು ನಿಮ್ಮ ಕೆಲಸಗಳನ್ನು ತೆಗೆದುಕೊಳ್ಳಬಹುದು ಅವ್ರಿಗಾಗಿ ಯಾವುದೇ ಒಂದು ನಿಮ್ಮ ಕೆಲಸವನ್ನು ಪಕ್ಕಕ್ಕಿಟ್ಟು ಮಾಡುವಂಥದ್ದಿಲ್ಲ ನಿಮ್ಮ ಕೆಲಸವನ್ನು ಪೂರ್ತಿಗೊಳಿಸಿ ಅವರ ಕೆಲಸವನ್ನು ಮಾಡುವಂತಹ ಪ್ರಯತ್ನವನ್ನು ನೀವಿಲ್ಲಿ ಮಾಡಬೇಕಾಗತ್ತೆ ಈ ಥರ ಮಾಡೋದ್ರಿಂದ ನಿಮಗೆ ಬಹಳಷ್ಟು ಉಪಯೋಗ ಆಗುತ್ತೆ ಅನುಕೂಲ ಆಗುತ್ತೆ ಒಳ್ಳೆಯ ಹೆಸರು ಬರುತ್ತೆ ನಿಮ್ಮ ಕೆಲಸವೂ ಪೂರ್ಣ ಮಾಡ್ಕೊಂಡಂಗೆ ಆಗುತ್ತೆ ಇಲ್ಲ ಅಂತಂದರೆ ಭಾಳಷ್ಟು ಜನ ಹಿಂಗಿದೆ ನಿಮ್ಮ ಕೆಲಸ ಪಕ್ಕಕ್ಕೆ ಕುಳಿಸಿ ಅವ್ರ ಕೆಲಸ ಮಾಡಿ ನಿಮ್ಮ ಕೆಲಸನೂ ಅರ್ಧಂಬರ್ಧ ಮಾಡಿಕೊಂಡು ಮನೆಯಲ್ಲೂ ಕೂಡ ಪೇಚಿಗೆ ಸಿಕ್ಕಾಕ್ಕೊಳ್ಳುವಂಥ ಸಾಧ್ಯತೆಗಳು ಬರ್ಬೋದು ಅಥವಾ ಕೆಲವೊಂದು ಜನರು ನಿಮ್ಮ ಒಂದು ಒಳ್ಳೆತನವನ್ನು ದುರುಪಯೋಗ ಪಡಿಸ್ಕೊಳ್ಳುವಂತ ಸಾಧ್ಯತೆಗಳು ಇರಬಹುದು ನೀವು ಹೆಲ್ಪ್ ಮಾಡ್ತಾ ಇದ್ದೀರಂತಂದ್ರೆ ಇದು ಹೆಲ್ಪಿಗೆ ಯೋಗ್ಯವಾಗಿದಾರಾ ಅವರು ಹೆಲ್ಪಿನ ಅವಶ್ಯಕತೆ ಇದೆಯಾ ಇದರ ಒಂದು ಖಚಿತತೆಯನ್ನ ನೀವು ಮಾಡಿಕೊಂಡು ಕೆಲಸವನ್ನ ಮಾಡೋದು ತುಂಬಾ ಉತ್ತಮವಾಗಿರುವಂತ ವಿಚಾರ ಇನ್ನು ನಿಮ್ಮ ನೋಟ ಮತ್ತು ವ್ಯಕ್ತಿತ್ವವನ್ನ ಇವತ್ತು ಸುಧಾರಿಸ್ತದೆ ಅಂದ್ರೆ ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ಒಳ್ಳೆ ಒಂದು ಕಳೆ ಬರುವಂತಹ ಸಾಧ್ಯತೆಗಳಿದೆ ಇವತ್ತಿನ ಪ್ರಯತ್ನಗಳು ನಿಮಗೆ ತೃಪ್ತಿಯನ್ನ ನೀಡುವಂತಹ ಸಾಧ್ಯತೆಗಳಿದೆ ಇನ್ನು ನೀವು ಸಂಗಾತಿ ಇದೆಯಲ್ಲ ಅಗತ್ಯದ ಕಾಲದಲ್ಲಿ ಅವರ ಕುಟುಂಬದ ಸದಸ್ಯರಿಗೆ ಹೋಲಿಸಿದ್ರೆ ಕುಟುಂಬದ ಸದಸ್ಯರ ಕಾಳಜಿ ಸ್ವಲ್ಪ ಕಡಿಮೆ ಆಯಿತೇನೋ ಅಂತ ನಿಮಗೆಲ್ಲ ಒಂದು ಕಡೆ ಮನಸ್ಸಿನ ಮೂಲೆಯಲ್ಲಿ ಅನಿಸುತ್ತೆ ಸ್ವಲ್ಪ ಇದರ ಬಗ್ಗೆ ಗಮನ ಹರಿಸಿ ನೀವು ಪ್ರೀತಿ ಕೊಡಿ ಅವರು ಪ್ರೀತಿ ಕೊಡ್ಲಿ ಇದರಿಂದ ನಿಮಗೆ ಒಳ್ಳೆ ಫಲವನ್ನ ತಂದು ಕೊಡುತ್ತೆ ಇನ್ನು ಫಿಟ್ನೆಸ್ ಅಥವಾ ತೂಕ ನಷ್ಟ ಕಾರ್ಯಕ್ರಮಗಳಲ್ಲಿ ಸ್ವಲ್ಪ ನೀವು ಒಳ್ಳೆಯ ದೇಹ ರಚನೆಯನ್ನ ಹೊಂದುವಂತಹ ಸಾಧ್ಯತೆಗಳಿದೆ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸಿ ಒಳ್ಳೆಯದಾಗುತ್ತೆ ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನು ಕಾಮೆಂಟ್ ಅನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನು ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವಿ ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಇವತ್ತು ಮಿಥುನ್ ರಾಶಿಯವರ ಅದೃಷ್ಟ ಸಂಖ್ಯೆ ಎಂಟು ಇನ್ನು ಕಟಕ ರಾಶಿ ಕಟಕ ರಾಶಿಯವರ ಬಗ್ಗೆ ನೋಡಿ ಇವತ್ತು ಮಕ್ಕಳ ಮೇಲೆ ನಿಮ್ಮ ಅಭಿಪ್ರಾಯ ಒತ್ತಡದಿಂದ ಹೇರುವಂಥದ್ದು ಅವರಿಗೆ ಕೋಪ ತರಿಸ್ಬೋದು ಬೇಸರವನ್ನು ಉಂಟು ಮಾಡತಕ್ಕಂತ ಸಾಧ್ಯತೆ ಇದೆ ಹಾಗಾಗಿ ಮಕ್ಕಳ ಜೊತೆ ಪ್ರೀತಿಯಿಂದ ವರ್ತನೆ ಮಾಡುವಂಥದ್ದು ಅವರ ಬೇಕು ಬೇಡಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದನ್ನ ನೀವು ಮಾಡಬೇಕಾಗುತ್ತೆ ನೀವೇನಾದರೂ ಬಲವಂತದಿಂದ ಕೋಪ ಮಾಡಿದ್ರೆ ಅಥವಾ ಒತ್ತಡ ಹೇರಿದರೆ ನೀವು ಇದನ್ನೇ ಮಾಡಬೇಕಂತ ಒತ್ತಡ ಮಾಡಿದ್ರೆ ಅವರಿಗೆ ಸ್ವಲ್ಪ ಬೇಸರವನ್ನು ಇರಿಸು ಮುರುಸು ಉಂಟಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಸ್ವಲ್ಪ ಅವರು ಸ್ವೀಕರಿಸ್ಬೇಕಂತಂದ್ರೆ ಅವ್ರನ್ನ ಅರ್ಥ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಹೇಳಿದ್ರೆ ಅದನ್ನು ಅವರು ಅರ್ಥ ಮಾಡಿಕೊಂಡು ಅದನ್ನು ನಿಭಾಯಿಸುವಂತಹ ಸಾಧ್ಯತೆಗಳು ಕಂಡು ಇನ್ನು ನಿಮ್ಮ ಪ್ರೇಮಿ ನಿಮ್ಮ ಮಾತುಗಳನ್ನು ಕೇಳೋದಕ್ಕಿಂತಲೂ ಸ್ವಲ್ಪ ಅವ್ರ ಮಾತನ್ನ ಕೇಳಲಿಕ್ಕೆ ಇಷ್ಟಪಡ್ತಾರೆ ಅವರು ಯಾಕಂತಂದರೆ ಬರೀ ನೀವೇ ಹೇಳ್ತಾ ಇದ್ದೀರಾ ನಾನೇ ಏನಾದರೂ ಹೇಳಬೇಕು ಅನ್ನುವಂತಹ ಭಾವನೆ ಅವ್ರ ಮನಸ್ಸಿನಲ್ಲಿರುತ್ತೆ ಹಾಗಾಗಿ ಸ್ವಲ್ಪ ಅವರ ಮಾತನ್ನು ಕೇಳಿ ಪತಿ ಪತ್ನಿಯರಿರ್ಬೋದು ಅಥವಾ ಪ್ರೇಮಿಗಳಿರ್ಬೋದು ಅವರ ಮಾತನ್ನು ಕೇಳಿ ಅರ್ಥ ಮಾಡಿಕೊಂಡು ಆಮೇಲೆ ನೀವು ಮಾತಾಡೋದು ತುಂಬ ಉತ್ತಮವಾಗಿರುತ್ತೆ ಇವತ್ತಿನ ದಿವಸ ಕಟಕ ಕಟಕರಾಶಿಯವರಿಗೆ ಇನ್ನು ಈ ಕಾರಣದಿಂದಾಗಿ ಸ್ವಲ್ಪ ಏನಾದರೂ ನಿಮ್ಮ ನೀವೇ ಹೇಳ್ತಾ ಇದ್ರೆ ಅಸಮಾಧಾನಗೊಳ್ಳುವಂತಹ ಸಾಧ್ಯತೆಗಳಿದೆ ಇದ್ರ ಬಗ್ಗೆ ನೀವು ಗಮನಹರಿಸಿ ಇನ್ನು ಹೊಸ ಪಾಲುದಾರಿಕೆ ಇಂದು ಭರವಸೆಯಿಂದ ಕೂಡಿರುತ್ತೆ ಏನಾದರೂ ನೀವು ಯಾರ ಜೊತೆಯಲ್ಲಾದರೂ ಪಾರ್ಟ್ನರ್ಶಿಪ್ ಇಂದ ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಖಂಡಿತವಾಗ್ಲೂ ಮಾಡ್ಬೋದು ಅದು ನಿಮಗೆ ಒಳ್ಳೆ ಅನುಕೂಲತೆ ಒಳ್ಳೆ ಲಾಭಗಳನ್ನ ತಂದು ಕೊಡುವಂತ ಸಾಧ್ಯತೆಗಳಿದೆ ಇನ್ನು ಇವತ್ತಿನ ಸಮಯ ನಿಮಗಾಗಿ ಕೆಲವೊಂದು ಸಮಯಗಳು ಉಳಿತದೆ ಸಾಯಂಕಾಲದ ಸಮಯ ಉಚಿತವಾಗಿ ಉಳಿತದೆ ಅದನ್ನ ಸ್ವಲ್ಪ ಸಮಯ ಉಳಿತು ಅಂತ ನಿಮಗೆ ಅನಿಸುತ್ತೆ ಇರುವಂತ ಸಮಯದಲ್ಲೇ ಸಂತೋಷ ಪಡುವಂಥದ್ದು ಒಳ್ಳೆದು ಇನ್ನು ಸ್ವಲ್ಪ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಬಹಳ ಒಳ್ಳೆಯ ಕಾಲ ಕಳೆಯುವಂತಹ ಸಾಧ್ಯತೆಗಳಿದೆ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವಂತಹ ಸಾಧ್ಯತೆಗಳು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಬೇಕೆ ತುಂಬಾ ಚೆನ್ನಾಗಿರುತ್ತೆ ಪ್ರೇಮಿಗಳ ಮಧ್ಯದಲ್ಲಿಯೂ ಹಾಗೆ ಇದೆ ಪತಿ ಪತ್ನಿಯರ ಮಧ್ಯದಲ್ಲೂ ಕೂಡ ಹಾಗೆ ಇರ್ತಕ್ಕಂತ ವಿಚಾರ ಇನ್ನು ಆರೋಗ್ಯದ ಬಗ್ಗೆ ನೀವು ಗಮನವನ್ನು ಹರಿಸಬೇಕಾಗತ್ತೆ ಸುಮ್ಮನೆ ಅಹ್ ಬಾಯಿ ಚಪ್ಪಲಕ್ಕೆ ಏನಾದರೂ ಅಂತಂದ್ರೆ ಸ್ವಲ್ಪ ಆರೋಗ್ಯದ ಮೇಲೆ ಪರಿಣಾಮಗಳು ಉಂಟಾಗುವಂಥ ಸಾಧ್ಯತೆಗಳು ಇರೋದ್ರಿಂದ ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನು ಹರಿಸ್ಬೇಕಾಗತ್ತೆ ಇನ್ನು ನಿಮ್ಮನ್ನ ಇವತ್ತು ಒಂದು ರೋಮಾಂಚಕಾರಿಯಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಕಾಣಬಹುದು ಕಾಣಬಹುದು ಥರ ಒಂದು ಅವಕಾಶಗಳು ನಿಮ್ಗೆ ಕಂಡು ಬರುತ್ತೆ ಆರ್ಥಿಕವಾಗಿರ್ತಕ್ಕಂಥ ಲಾಭ ಇದೆ ಹಣಕಾಸಿನ ಒಳಹರಿವು ತುಂಬಾ ಚೆನ್ನಾಗಿರ್ತಕ್ಕಂಥದ್ದು ಇವತ್ತು ತುಂಬಾ ಉತ್ತಮವಾಗಿರತಕ್ಕಂಥ ಫಲ ಕೊಡುತ್ತೆ ಹಣಕಾಸಿನ ವಿಚಾರದಲ್ಲಿ ಒಳ್ಳೆಯದಿದೆ ಆದರೆ ಸ್ವಲ್ಪ ಆರೋಗ್ಯದ ಕಡೆನೆ ಸ್ವಲ್ಪ ನೀವು ಊಟ ಮಾಡ್ತಾ ಇದ್ದೀರಿ ಅಂತಂದ್ರೆ ಊಟದ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ ಶುಚಿತ್ವದ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ ಈ ತರ ಸ್ವಲ್ಪ ಹೆಚ್ಚಿನ ಆದ್ಯತೆಯನ್ನು ಕೊಟ್ರೆ ಆರೋಗ್ಯವನ್ನು ಉಳಿಸ್ಕೋಬಹುದು ಖಾಲಿ ಇರುವಂತ ಸಮಯದಲ್ಲಿ ಸ್ವಲ್ಪ ಯೋಗ ಮಾಡೋದು ಧ್ಯಾನ ಮಾಡೋದು ಸ್ವಲ್ಪ ವಾಕಿಂಗ್ ಮಾಡೋದು ಸ್ವಲ್ಪ ವ್ಯಾಯಾಮ ಮಾಡಿಕೊಳ್ಳಿ ಇದರಿಂದ ನಿಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯ ಫಲಗಳನ್ನು ಸಿಗುವಂಥ ಸಾಧ್ಯತೆಗಳು ಕಟಕ ರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನು ಕಾಮೆಂಟನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವಿ ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಕಟಕ ರಾಶಿಯವರು ಇವತ್ತಿನ ಅದೃಷ್ಟ ಸಂಖ್ಯೆ ಎರಡು ಬನ್ನಿ ಸಿಂಹ ರಾಶಿಯವರ ಒಂದು ಫಲ ಯಾವ ಪ್ರಕಾರದಲ್ಲಿದೆ ಅನ್ನುವಂತ ಮಾಹಿತಿಯನ್ನ ನೋಡೋದಾದ್ರೆ ನೋಡಿ ಸಿಂಹ ರಾಶಿಯವರು ಸ್ನೇಹಿತರು ಇವತ್ತು ಬಹಳಷ್ಟು ಒಳ್ಳೆ ಕಂಪನಿಯನ್ನ ಕೊಡುವಂಥದ್ದು ಆನಂದಮಯವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡಬಹುದು ಒಳ್ಳೆ ಮಾತುಗಳನ್ನ ಹೇಳ್ಬೋದು ಪಾರ್ಟಿ ಕೊಡ್ಬೋದು ಅಥವಾ ನಲ್ಲಿ ಮಾತಾಡಿ ಮನರಂಜನೆಯನ್ನ ನೀಡಬಹುದು ಅಥವಾ ಯಾವುದೇ ಒಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ಮಾತನಾಡುವಂತಹ ಸಾಧ್ಯತೆಗಳು ಸಿಂಹರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ನೀವು ನಿಜವಾದ ಪ್ರೀತಿಯನ್ನ ಕಾಣಲಿಕ್ಕೆ ಸಾಧ್ಯವಾಗದಿರುವುದರಿಂದ ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ಬೇಸರ ಆಗುತ್ತೆ ಯಾರ ಜೊತೆನೋ ಒಂದು ಎಕ್ಸ್ಪೆಕ್ಟೇಷನ್ ಮಾಡಿರ್ತೀರಿ ಇವ್ರ ಜೊತೆನೇ ಮಾತಾಡ್ಬೇಕು ನಾನು ಹೇಳಿ ಬಟ್ ಅವ್ರ ಜೊತೆ ಮಾತಾಡಕ್ಕೆ ಆಗದೆ ಇರ್ಬೋದು ಇದರಿಂದ ಸ್ವಲ್ಪ ಬೇಸರವಾಗುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಹೆಚ್ಚಿನ ಕೆಲಸದ ಹೊರತಾಗಿಯೂ ಇವತ್ತು ಕೆಲಸದ ಸ್ಥಳದಲ್ಲಿ ನಿಮಗೆ ಒಂದು ಒಳ್ಳೆ ಶಕ್ತಿಯನ್ನ ನೋಡಬಹುದು ನಿಮ್ಮ ಒಂದು ಏನಂದ್ರೆ ಟ್ಯಾಲೆಂಟ್ ಅಂತ ಹೇಳ್ತೀವಲ್ಲ ಆ ಟ್ಯಾಲೆಂಟ್ ಅನ್ನ ಗುರುತಿಸ್ಕೊಳ್ಳೋದಕ್ಕೆ ಇವತ್ತು ತುಂಬಾ ಉತ್ತಮವಾಗಿರ್ತಕ್ಕಂತಹ ಅವಕಾಶ ಉತ್ತಮವಾಗಿರ್ತಕ್ಕಂತಹ ಒಂದು ದಿನ ಅಂತ ಹೇಳ್ಬೋದು ಸಿಂಹರಾಶಿಯವರಿಗೆ ಇನ್ನು ನಿಮ್ಮ ಹತ್ತಿರ ಇರತಕ್ಕಂತಹ ಕುಟುಂಬದವರಿಗೆ ಅಥವಾ ನಿಮ್ಮ ಸ್ನೇಹಿತರ ಸ್ನೇಹಿತರಿಗಾಗಿ ಸಮಯ ಇಲ್ಲ ಅಂತ ನಿಮಗೆ ಅನಿಸ್ಬೋದು ಆದರೆ ನೀವು ಮನಸ್ಸು ಮಾಡಿದ್ರೆ ಖಂಡಿತ ಸಮಯ ಕೊಟ್ಟು ಎಲ್ಲರನ್ನು ಕೂಡ ಸಂತೋಷವಾಗಿರೋದಕ್ಕೆ ಪ್ರಯತ್ನ ಪಡಬಹುದು ಇದರಿಂದ ಎಲ್ಲ ರೀತಿಯಿಂದ ನಿಮಗೆ ಸಂತೋಷವನ್ನು ತಂದು ಕೊಡ್ತಾ ಇರತಕ್ಕಂಥದ್ದು ನಿಮ್ಮ ಮನಸ್ಥಿತಿ ಕೂಡ ತುಂಬಾ ಉತ್ತಮವಾಗುವಂಥದ್ದು ಇನ್ನು ನಿಮ್ಮ ಖಾದ್ಯಗಳು ಅಥವಾ ಸ್ವಲ್ಪ ಈ ಉಪ್ಪಿಗೆ ಸಂಬಂಧಿಸಿರತಕ್ಕಂತಹದ್ದನ್ನ ಹೆಚ್ಚಿಗೆ ಬಳಸಲಿಕ್ಕೆ ಹೋಗಬಾರ್ದು ಸ್ವಲ್ಪ ಉಪ್ಪಿಗೆ ಸಂಬಂಧಿಸಿರುವಂತಹ ಖಾದ್ಯ ಹೆಚ್ಚಿಗೆ ಏನಾದರೂ ಬಳಸಿದ್ರೆ ಸ್ವಲ್ಪ ಆರೋಗ್ಯದ ಮೇಲೆ ಪರಿಣಾಮಗಳಾಗ್ಬೋದು ಹಾಗಾಗಿ ನೀವು ಊಟ ಮಾಡುವಂಥದ್ರ ಮೇಲೆ ಸ್ವಲ್ಪ ಗಮನವನ್ನು ಹರಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು ಇನ್ನು ನಿಮ್ಮ ಜೀವನ ಸಂಗಾತಿ ನಿಮ್ಮ ಸಣ್ಣ ಬೇಡಿಕೆಗಳನ್ನು ಕಣಿಗಣಿಸಿ ಕಡೆಗಣಿಸಿದರೆ ಸ್ವಲ್ಪ ಬೇಸರವಾಗ್ಬೋದು ಅವ್ರದ್ದು ಏನೋ ಒಂದು ಸಣ್ಣ ಬೇಡಿಕೆ ಇರುತ್ತೆ ಆ ಬೇಡಿಕೆಗಳನ್ನು ಪೂರೈಸೋದಕ್ಕೆ ನೀವು ಪ್ರಯತ್ನವನ್ನು ಮಾಡಬೇಕಾಗುತ್ತೆ ಇಲ್ಲದೇ ಇದ್ರೆ ಅವ್ರು ಬೇಸರಗೊಳ್ಳುವಂಥ ಸಾಧ್ಯತೆ ಇದೆ ಇನ್ನು ಸಂತಸದ ಪ್ರಯಾಣ ಮತ್ತು ಸಾಮಾಜಿಕ ಕೆಲಸ ಕಾರ್ಯಗಳು ನಿಮಗೆ ಆರಾಮವನ್ನು ಮತ್ತು ಸಂತೋಷವನ್ನು ನೀಡುತ್ತೆ ನೀವು ಮಾಡುವಂಥ ಕೆಲಸ ನಿಮಗೆ ಖುಷಿ ಕೊಡುತ್ತೆ ಸಂತೋಷ ಕೊಡುತ್ತೆ ಅದು ಸಾಮಾಜಿಕ ಜೀವನದಲ್ಲಿರ್ಬೋದು ಅಥವಾ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಕೆಲಸದ ವಿಚಾರದಲ್ಲಿರ್ಬೋದು ನಿಮಗೆ ಬಹಳಷ್ಟು ಸಂತೋಷವನ್ನು ತಂದು ಕೊಡುವಂತಹ ಸಾಧ್ಯತೆಗಳಿದೆ ಆದರೆ ಒಂದು ಸಮಸ್ಯೆ ಏನಂತಂದ್ರೆ ದುಂದುಗಾರಿಕೆ ದುಂದುಗಾರಿಕೆ ಮಾಡುವಂಥದ್ದು ಹಣವನ್ನು ಖರ್ಚು ಮಾಡತಕ್ಕಂಥದ್ದು ಸಂಶಯಾಸ್ಪದವಾದ ಹಣಕಾಸಿನ ವ್ಯವಹಾರಗಳನ್ನು ಮಾಡತಕ್ಕಂಥದ್ದು ನಿಮಗೆ ಬಹಳಷ್ಟು ತೊಂದರೆಯನ್ನು ತಂದು ಕೊಡುವಂಥ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಕೆಲಸ ಮಾಡಬೇಕು ಎಲ್ಲರನ್ನೂ ನಂಬಲಿಕ್ಕೆ ಹೋಗ್ಬೇಡಿ ಎಲ್ಲರೂ ನಿಮ್ಮವ್ರು ಇರಲ್ಲ ಸ್ವಲ್ಪ ಎಲ್ಲರೂ ನಿಮ್ಮ ನಿಮ್ಮ ಬಗ್ಗೆನೇ ಯೋಚನೆ ಮಾಡಲ್ಲ ಮುಂದೆ ನಿಮಗೊಂದು ಗೊತ್ತಾಗಬಹುದು ರೀತಿಯಲ್ಲೇ ಕಂಡುಬಿಡುತ್ತೆ ಆ ಥರ ನೀವು ನಂಬಿ ನಂಬಿ ಮೋಸ ಹೋಗ್ಲಿಕ್ಕೆ ಹೋಗ್ಬೇಡಿ ತಾಳ್ಮೆಯನ್ನು ತಗೊಳ್ಳಿ ಎಚ್ಚರಿಕೆಯಿಂದ ವರ್ತಿಸಿದ್ರೆ ನಿಮಗೆ ಖಂಡಿತವಾಗ್ಲೂ ಒಳ್ಳೆ ಫಲ ಸಿಗ್ತಾ ಇರ್ತಕ್ಕಂಥದ್ದು ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದ್ರೆ ಈ ವಿಡಿಯೋ ಹೇಗೆ ಅನಿಸ್ತು ಕಾಮೆಂಟ್ ಅನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮ್ಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಸಿಂಹರಾಶಿಯವರು ಇವತ್ತಿನ ಅದೃಷ್ಟ ಸಂಖ್ಯೆ ಐದು ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯವರ ಒಂದು ಫಲ ಹೇಗಿದೆ ಅಂತ ನೋಡೋದಾದ್ರೆ ನೋಡಿ ಕನ್ಯಾ ರಾಶಿಯವರಿಗೆ ಆರ್ಥಿಕ ಜೀವನದ ಬಗ್ಗೆ ಸ್ಥಿತಿ ಇವತ್ತು ಬಹಳ ಉತ್ತಮವಾಗಿರುತ್ತೆ ಅಂತ ಹೇಳೋ ಹಾಗಿಲ್ಲ ಯಾಕಂತಂದ್ರೆ ಹಣಕಾಸಿನ ಸ್ಥಿತಿಯಲ್ಲಿ ಬಹಳ ಸ್ವಲ್ಪ ಏರುಪೇರು ಆಗುತ್ತೆ ದುಡ್ಡಿನ ಕೊರತೆ ಕಂಡು ಬರುವಂತಹ ಸಾಧ್ಯತೆಗಳಿದೆ ಉಳಿಸ್ಲಿಕ್ಕೆ ನಿಮಗೆ ಕಷ್ಟವಾಗಬಹುದು ಎಷ್ಟೋ ದುಡ್ಡು ಗಳಿಸಿರ್ತೀರಿ ಅದನ್ನ ಉಳಿತಾಯ ಮಾಡಲಿಕ್ಕೆ ಹೆಣಗಾಡುವಂತಹ ಒಂದು ಪರಿಸ್ಥಿತಿ ಇರುತ್ತೆ ಕಷ್ಟಪಡುವಂತಹ ಒಂದು ಪರಿಸ್ಥಿತಿ ಇರುತ್ತೆ ಇನ್ನು ಬಹಳಷ್ಟು ಜನರಿಗೆ ಧಾರ್ಮಿಕವಾಗಿರ್ತಕ್ಕಂತಹ ಸ್ಥಳಕ್ಕೆ ಅಥವಾ ಸಂಬಂಧಿಸಿರ್ತಕ್ಕಂತಹ ವಾತಾವರಣಕ್ಕೆ ಭೇಟಿ ಕೊಡುವಂತಹ ಸಾಧ್ಯತೆಗಳಿದೆ ಎಲ್ಲ ಒಂದು ಕಡೆ ಸ್ವಲ್ಪ ಹಿರಿಯರ ಮಧ್ಯೆ ಇರ್ಬೋದು ಅಥವಾ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಇರ್ಬೋದು ಸ್ವಲ್ಪ ಯಾವುದೋ ಒಂದು ಒಳ್ಳೆ ಸ್ಥಳಕ್ಕೆ ಭೇಟಿ ಕೊಡುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂತ ಸಾಧ್ಯತೆಗಳು ಇದೆ ಇನ್ನು ಸ್ವಲ್ಪ ಹೊಸ ಯೋಚನೆಗಳು ಹೊಸ ಯೋಜನೆಗಳು ನಿಮ್ಮ ತಲೆಯಲ್ಲಿ ರೂಪುಗೊಳ್ಳುತ್ತವೆ ಬಟ್ ಕಾರ್ಯರೂಪಕ್ಕೆ ತರೋಕೆ ಆಗಲ್ಲ ಸ್ವಲ್ಪ ಒದ್ದಾಡ್ತಾ ಇರ್ತೀರಿ ಇನ್ನು ನಿಮ್ಮ ಪ್ರೀತಿಯ ವಿಚಾರ ಒಂದು ಹೊಸ ಎತ್ತರಕ್ಕೆ ತಲುಪುವಂಥ ಸಾಧ್ಯತೆ ಇದೆ ಅಂದರೆ ಒಂದು ಹಂತಕ್ಕೆ ಬರುತ್ತೆ ಪ್ರೀತಿ ವಿಚಾರದಲ್ಲಿ ಏನೋ ಒಂಥರ ಒಂದು ಡೆವಲಪ್ಮೆಂಟ್ಗಳಾಗುವಂಥ ಸಾಧ್ಯತೆಗಳಿದೆ ಇನ್ನೊ ಪ್ರೀತಿ ಪಾತ್ರರ ನಗುವಿನಿಂದಾಗಿ ಇವತ್ತು ಇವತ್ತಿನ ದಿನ ಪ್ರಾರಂಭ ಆಗುತ್ತೆ ಖುಷಿ ಖುಷಿಯಾಗಿ ಇರ್ತೀರಿ ಮತ್ತು ಪರಸ್ಪರ ಒಂದು ಏನೋ ಒಂದು ಪ್ಲಾನ್ಗಳನ್ನು ಮಾಡ್ಕೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಇನ್ನು ನೀವು ಕೈಗೊಂಡಿರ್ತಕ್ಕಂತಹ ನಿರ್ಮಾಣ ಕಾರ್ಯಗಳು ನಿಮಗೆ ತೃಪ್ತಿಯಾಗುವ ಹಾಗೆ ಪೂರ್ಣಗೊಳ್ಳುತ್ತೆ ಇವತ್ತು ನೀವೇನು ಒಂದು ಪ್ಲಾನ್ ಮಾಡಿರ್ತೀರಿ ನಾನು ಹಿಂಗೆ ಮಾಡ್ಬೇಕು ಇವತ್ತು ಈ ಕೆಲಸ ಈ ತರ ಮಾಡಿದ್ರೆ ನನಗೆ ಒಳ್ಳೆಯದಾಗುತ್ತೆ ಅನ್ನುವಂಥ ಒಂದು ಯೋಜನೆಯನ್ನ ನೀವು ರೂಪಿಸಿದ್ರೆ ನೀವು ಹಂಗೆ ಮಾಡಬಹುದು ಏನು ತೊಂದರೆ ಇಲ್ಲ ಅದು ನಿಮಗೆ ಬಹಳ ಒಳ್ಳೆ ಅನುಕೂಲತೆಗಳನ್ನ ತಂದು ಕೊಡುವಂತಹ ಸಾಧ್ಯತೆಗಳು ಇದೆ ಇನ್ನು ನಿಮ್ಮ ಜೀವನದ ಸ್ವಲ್ಪ ಮದುವೆಗೆ ಸಂಬಂಧಿಸಿರ್ತಕ್ಕಂತಹ ಇಂದು ಅದ್ಭುತವಾದಂತಹ ದಿನ ಏನೋ ಮದುವೆ ವಿಚಾರ ಅದ ಬಗ್ಗೆ ಪ್ರಸ್ತಾಪ ಆಗ್ಬೋದು ಯಾರೊಂದಿಗೆ ಮಾತುಕತೆ ಆಗ್ಬೋದು ಪ್ರೇಮಿಗಳ ಜೊತೆ ಮಾತುಕತೆ ಆಗ್ಬೋದು ಅಥವಾ ಮದುವೆ ಆದಮೇಲೂ ಕೂಡ ಮದುವೆಯ ಬಗ್ಗೆ ಒಂದಿಷ್ಟು ಸ್ವಾರಸ್ಯಕರವಾಗಿರ್ತಕ್ಕಂಥ ಮಾತುಕತೆ ಆಗ್ಬೋದು ಈ ರೀತಿ ಆಗಿರುವಂತಹ ಕೆಲವೊಂದು ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ನಡೆಯುವಂತಹ ಸಾಧ್ಯತೆಗಳಿದೆ ಇನ್ನು ನೀವು ನೀಡ್ತಕ್ಕಂತಹ ವರ್ತನೆ ಏನಿದೆಯಲ್ಲ ಪರೋಕ್ಷವಾಗಿ ನಿಮ್ಮ ನಿಮಗೆ ಒಳ್ಳೆ ಒಳ್ಳೆ ಫಲವನ್ನೇ ತಂದು ಕೊಡುತ್ತೆ ನಿಮ್ಮ ಒಂದು ವರ್ತನೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಇರುತ್ತಲ್ಲ ಅದು ನಿಮಗೆ ಒಳ್ಳೆ ಫಲವನ್ನೇ ತಂದು ಕೊಡುತ್ತೆ ಏಕೆಂದರೆ ನೀವು ಕೆಲವೊಂದು ಏನೇ ಯೋಚನೆ ಮಾಡಿದ್ರು ಕೂಡ ಅದನ್ನ ಅರ್ಥ ಮಾಡಿಕೊಂಡು ಆತ್ಮವಿಶ್ವಾಸದಿಂದ ಇವತ್ತು ಅದನ್ನ ಆ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ಅಂತಾರಲ್ಲ ಆ ರೀತಿ ಯೋಚನೆ ಮಾಡಿ ಅಳದು ತೂಗಿ ನೀವು ಕೆಲಸ ಮಾಡೋದ್ರಿಂದ ನಿಮಗೆ ಒಳ್ಳೆ ಫಲವನ್ನೇ ತಂದು ಕೊಡುತ್ತೆ ಕನ್ಯಾ ರಾಶಿಯವರಿಗೆ ಇವತ್ತು ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ಮ ಜೊತೆಯಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನು ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಕನ್ಯಾ ರಾಶಿಯವರ ಅದೃಷ್ಟ ಸಂಖ್ಯೆ ಎಂಟು ಇನ್ನು ತುಲಾ ರಾಶಿಯವರಿಗೆ ತುಲಾ ರಾಶಿಯವರಿಗೆ ನೋಡಿ ಆರ್ಥಿಕವಾಗಿರತಕ್ಕಂತಹ ಭಾಗ ಇವತ್ತು ಬಲಗೊಳ್ಳುವಂತಹ ಪೂರ್ಣವಾದ ಸಾಧ್ಯತೆಗಳಿದೆ ಅಂದ್ರೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಲ್ಲ ನೀವೇನು ದುಡಿದಿರ್ತೀರಿ ಆ ದುಡಿದಿರುವಂತಹ ದುಡ್ಡು ನಿಮ್ಗೆ ಕೈ ಸೇರುತ್ತೆ ಯಾವುದೋ ದುಡ್ಡು ಬರಬೇಕಾಗಿದೆ ಅಂತಂದ್ರೆ ಖಂಡಿತವಾಗ್ಲು ಬರುತ್ತೆ ನೀವು ಬಹಳ ತಾಳ್ಮೆಯನ್ನ ತೆಗೆದುಕೊಳ್ಬೇಕಾಗುತ್ತೆ ತಾಳ್ಮೆಯನ್ನ ತೆಗೆದುಕೊಂಡ್ರೆ ನಿಮಗೆ ಖಂಡಿತವಾಗ್ಲು ಒಳ್ಳೆ ಫಲಗಳು ಸಿಗುವಂತಹ ಸಾಧ್ಯತೆಗಳಿದೆ ಇನ್ನು ಯಾವುದೇ ವ್ಯಕ್ತಿಗೆ ಸಾಲ ನೀಡಿದ್ರೆ ಸ್ವಲ್ಪ ವಾಪಸ್ ಕೊಡೋದು ಸ್ವಲ್ಪ ಕಷ್ಟ ಯಾಕಂದ್ರೆ ಇವತ್ತು ನೀವೇನಾದ್ರೂ ಬೇರೆಯವರಿಗೆ ದುಡ್ಡು ಕೊಡ್ತಾ ಇದ್ದರೆ ನಿಮ್ ಕೈಯಲ್ಲಿ ದುಡ್ಡು ಬಂದಿದೆ ದುಡ್ಡಿದೆ ಇದೆ ನಾನು ದುಡ್ಡು ಕೊಡಬೇಕು ಅಂತಂದ್ರೆ ಅದನ್ನು ತಿರ್ಗಾ ಬರೋದು ತುಂಬಾ ಕಷ್ಟ ಆಗ್ಬೋದು ಈಗೆಲ್ಲ ಸರಿ ಇರ್ಬೋದು ಆದ್ರೆ ಕೊಡುವಾಗ ಅದರ ಒಂದು ಪ್ಯೂರಿಟಿಯನ್ನ ನೀವು ಚೆಕ್ ಮಾಡಿ ಕೊಡುವಂತದ್ದು ತುಂಬಾ ಉತ್ತಮವಾಗಿರ್ತಕ್ಕಂತ ವಿಚಾರ ಇದ್ರ ಬಗ್ಗೆ ಇನ್ನೊಂದ್ಸಲ ಯೋಚನೆ ಮಾಡಿ ಯಾರು ಕೊಡಬೇಕು ಯಾರು ಕೊಡಬಾರ್ದು ಅನ್ನೋದ್ರ ಬಗ್ಗೆ ಮತ್ತೊಂದ್ಸಲ ಯೋಚನೆ ಮಾಡೋದು ಪ್ರಯತ್ನ ಮರಳಿ ಪ್ರಯತ್ನ ಮಾಡೋದು ಒಳ್ಳೆಯದು ಇನ್ನು ವಿವಿಧ ದಿಕ್ಕಿನಲ್ಲಿ ನಿಮ್ಮ ದುಡ್ಡನ್ನ ಹರಿದು ಹೋಗುವಂತ ಸಾಧ್ಯತೆಗಳು ಇರುತ್ತೆ ದುಡ್ಡು ಬರುತ್ತೆ ಬಂದಷ್ಟೇ ವೇಗವಾಗಿ ಆ ದುಡ್ಡು ಕೂಡ ಹೋಗ್ಬಿಡ್ಬೋದು ಇದರಿಂದ ನಿಮ್ಮ ಮನಸ್ಸಿಗೆ ಬೇಸರ ಆಗ್ಬೋದು ಇನ್ನು ನಿಮ್ಮ ಶಕ್ತಿಯ ಮಟ್ಟ ಇವತ್ತು ನಿಮ್ಮ ಬುದ್ಧಿಯ ಮಟ್ಟ ನಿಮ್ಮ ಶಕ್ತಿಯ ಮಟ್ಟ ನಿಮ್ಮ ತಾಳ್ಮೆಯ ಮಟ್ಟ ಹೆಚ್ಚಿರುತ್ತೆ ನಿಮ್ಮ ಪ್ರೀತಿ ಪಾತ್ರರು ನಿಮಗೆ ಅಪಾರವಾಗಿರ್ತಕ್ಕಂಥ ಸಂತೋಷವನ್ನ ಕೊಡ್ತಾರೆ ಒಂದು ಕಠಿಣ ಸಮಯದ ನಂತರವೂ ಕೂಡ ಕೆಲವೊಂದು ಕೆಲಸದಲ್ಲಿ ಏನಾದರೂ ಒಂದು ಸುಂದರವಾಗಿರ್ತಕ್ಕಂತಹ ಆಶ್ಚರ್ಯವನ್ನು ಉಂಟು ಮಾಡತಕ್ಕಂತಹ ಕೆಲಸ ಇವತ್ತು ಆಗುವಂತಹ ಸಾಧ್ಯತೆಗಳಿದೆ ಇನ್ನು ನಿಮ್ಮ ಮನೆಯ ಕಿರಿಯ ಸದಸ್ಯ ಚಿಕ್ಕ ಮಗು ಜೊತೆ ಯಾವುದೋ ಒಂದು ಉದ್ಯಾನವನ ಶಾಪಿಂಗು ಅಥವಾ ಅವ್ನಿಗೇನಾದ್ರೂ ಕೊಡಿಸೋದು ಅದು ಅವ್ನಿಗೇನಾದರೂ ತಿನ್ನಿಸೋದು ಆ ಮಗುವಿಗೆ ಈ ರೀತಿ ಆಗಿರುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ ಇನ್ನು ನಿಮ್ಮ ಸಂಗಾತಿಯ ಜೊತೆಗೆ ಆಳವಾದಂತಹ ಒಂದು ಪ್ರೀತಿಯ ಪ್ರೀತಿಯಲ್ಲಿ ಬೀಳುವಂತಹ ಸಾಧ್ಯತೆಗಳಿದೆ ನಿಮ್ಮ ಆರೋಗ್ಯ ಮತ್ತು ನೋಟವನ್ನ ಇವತ್ತು ಸುಧಾರಿಸ್ಲಿಕ್ಕೆ ಒಳ್ಳೆ ಕೆಲಸಗಳನ್ನು ಮಾಡಲಿಕ್ಕೆ ಸಾಕಷ್ಟು ಸಮಯ ಇವತ್ತು ನಿಮಗೆ ಸಿಗುತ್ತೆ ಒಳ್ಳೆ ಒಳ್ಳೆ ಕೆಲಸ ಮಾಡ್ತೀರಿ ಅದರಿಂದ ನಿಮಗೆ ಬಹಳ ಸಂತೋಷವನ್ನು ಸಿಗುವಂಥದ್ದು ಖುಷಿಯನ್ನು ಪಡುವಂತಹ ಸಾಧ್ಯತೆಗಳು ಬಹಳಷ್ಟು ಜನರಿಗೆ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು ಹಾಗಾಗಿ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಇರುವಂಥದ್ದು ಬಹಳ ಒಳ್ಳೆ ಯಾಕಂದ್ರೆ ದುಡ್ಡು ಸುನೆ ಬರೋದಿಲ್ಲ ಸ್ವಲ್ಪ ಹಣಕಾಸಿನ ಬಗ್ಗೆ ನೀವು ಕಾಳಜಿಯನ್ನು ವಹಿಸಿ ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನು ಕಾಮೆಂಟನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮ್ಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದ್ಕಿಂತ ಮುಂಚೆ ವೀಕ್ಷಕರೇ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ತುಲಾರಾಶಿಯವರ ಅದೃಷ್ಟ ಸಂಖ್ಯೆ ಒಂದು ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ಇವತ್ತಿನ ಫಲವನ್ನ ನೋಡೋದಾದ್ರೆ ನಿಮ್ಮ ಜೀವನದ ಸಂಗಾತಿಯೊಂದಿಗೆ ಸೇರಿ ಇವತ್ತು ನೀವು ಭವಿಷ್ಯಕ್ಕೆ ಯಾವುದೇ ಆರ್ಥಿಕವಾಗಿರ್ತಕ್ಕಂತಹ ಯೋಜನೆಗಳನ್ನ ರೂಪುಗೊಳ್ಳುವಂತಹ ಸಾಧ್ಯತೆಗಳಿದೆ ಅದು ಯಶಸ್ವಿ ಕೂಡ ಆಗುವಂತಹ ಸಾಧ್ಯತೆಗಳಿದೆ ಒಳ್ಳೆ ಭರವಸೆ ಕೂಡ ನಿಮ್ಮ ಜೀವನದಲ್ಲಿ ಮೂಡಿಸುತ್ತೆ ನೋಡಿ ಬಹಳ ಉತ್ತಮವಾಗಿರತಕ್ಕಂಥ ವಿಚಾರ ಪತಿ ಪತ್ನಿಗಳ ಮಧ್ಯದಲ್ಲಿ ಒಳ್ಳೆ ಸಾಮರಸ್ಯ ಇರುತ್ತೆ ಆ ಪತಿ ಪತ್ನಿಯರ ಮಧ್ಯದಲ್ಲಿ ಕೂರ್ತ್ಕೊಂಡು ಏನು ಯೋಚನೆ ಮಾಡ್ತಕ್ಕಂಥದ್ದು ಒಂದು ಪ್ಲಾನ್ ಮಾಡ್ತಕ್ಕಂಥದ್ದು ಆ ಪ್ಲಾನ್ ಕೂಡ ನಿಮಗೆ ಒಳ್ಳೆಯ ಫಲವನ್ನ ತೆಗೆದುಕೊಂಡು ಬರುವಂತಹ ಸಾಧ್ಯತೆಗಳಿದೆ ಇದು ತುಂಬಾ ಅಂದ್ರೆ ತುಂಬಾ ಉತ್ತಮವಾಗಿರತಕ್ಕಂತಹ ಒಂದು ಬೆಳವಣಿಗೆ ಇನ್ನು ನಿಮ್ಮ ಪತ್ನಿಯೊಂದಿಗಿನ ಸಂಬಂಧಗಳು ಬಹಳ ಉತ್ತಮವಾಗಿರ್ತಕ್ಕಂತಹ ದಿನ ಇವತ್ತಾಗುತ್ತೆ ಕುಟುಂಬದಲ್ಲಿರ್ತಕ್ಕಂತಹ ಇಬ್ಬರು ನಿಮ್ಮ ನಿಮ್ಮ ಸಂಬಂಧಿಸಿರುವಂತಹ ಕಾರ್ಯಗಳನ್ನ ಪೂರ್ಣಗೊಳಿಸುವಂತಹ ಸಾಧ್ಯತೆಗಳಿದೆ ಜವಾಬ್ದಾರಿ ಕೆಲವೊಂದು ಜವಾಬ್ದಾರಿಗಳನ್ನ ತೆಗೆದುಕೊಳ್ತಕ್ಕಂಥದ್ದು ನಿಮ್ಮ ಕೆಲಸವನ್ನ ನೀವು ಪೂರ್ಣಗೊಳಿಸುವಂತಹ ಸಾಧ್ಯತೆಗಳು ಒಂದು ಒಳ್ಳೆಯ ರೀತಿಯಲ್ಲಿ ರಚನೆ ಮಾಡ್ತಕ್ಕಂತಹ ಸಾಧ್ಯತೆಗಳು ಇವತ್ತು ಕಂಡು ಬರುತ್ತೆ ಇನ್ನು ಈ ಪ್ರೇಮಿಗಳಿಗೆ ಇಷ್ಟವಿಲ್ಲದ ಉಡುಗೊರೆಗಳನ್ನು ಕೊಟ್ಟು ಮುಜುಗರಕ್ಕೀಡಾಗುವಂತಹ ಸಾಧ್ಯತೆಗಳಿದೆ ಹಾಗಾಗಿ ಅವರ ಬೇಕು ಬೇಡಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ನಿರ್ಧಾರ ತೆಗೆದುಕೊಳ್ಳೋದು ಒಳ್ಳೇದು ಇನ್ನು ಸ್ವಲ್ಪ ಬೇರೆಯವರ ಕೇಂದ್ರ ಬಿಂದು ಆಗಿರ್ತೀರಿ ಇವತ್ತು ಯಾರಿಗೋ ಒಂದು ಸ್ವಲ್ಪ ಮನಸ್ಸನ್ನ ಸೆಳೆಯುವಂತಹ ಸಾಧ್ಯತೆಗಳು ವೃಶ್ಚಿಕ ರಾಶಿಯವರಿಗೆ ಕಂಡು ಬರುತ್ತೆ ಇಂದು ನಿಮ್ಮ ಜೀವನದ ಸಮಯವನ್ನ ಕಳೀತಿರಿ ಒಳ್ಳೆ ಸಮಯ ಸಿಗುತ್ತೆ ಯಾವುದೇ ಹಳೆಯ ವಿಷಯಗಳನ್ನ ಮರಳಿ ತಂದು ಆ ಕಾರಣದಿಂದಾಗಿ ಕೆಲವೊಂದು ಗೊಂದಲಗಳು ಕೂಡ ಸೃಷ್ಟಿಯಾಗುವಂತಹ ಸಾಧ್ಯತೆಗಳಿದೆ ಹಾಗಾಗಿ ಹಳೆಯದನ್ನು ಬಿಟ್ಟು ಹಾಕ್ಬಿಡಬೇಕು ಯಾವುದೇ ಗೊಂದಲಕ್ಕೆ ಎಡೆ ಮಾಡಿಕೊಡಬಾರ್ದು ಯಾವುದೇ ಒಂದು ಸಂಶಯಕ್ಕೆ ಕಾರಣ ಮಾಡಿಕೊಡಬಾರ್ದು ಹಾಗಾಗಿ ಹಿಂದಿಲದೆಲ್ಲ ಬಿಟ್ಟು ಹಾಕಿ ಹೊಸದನ್ನು ಯೋಚನೆ ಮಾಡಿಕೊಂಡು ಹೊಸ ದಾರಿಯಲ್ಲಿ ನಡೆಯುವಂತಹ ಪ್ರಯತ್ನವನ್ನು ಮಾಡಿದ್ರೆ ಖಂಡಿತವಾಗಿ ಉತ್ತಮವಾಗಿರ್ತಕ್ಕಂಥ ಫಲಗಳು ಸಿಗುತ್ತೆ ಇನ್ನು ನಿಮ್ಮ ಯೋಜನೆಗಳು ಒಬ್ಬ ಅನಿರೀಕ್ಷಿತವಾಗಿರ್ತಕ್ಕಂಥ ಅತಿಥಿಯ ಕಾರಣದಿಂದಾಗಿ ಹಾಳಾಗಬೇಕು ಅಂದರೆ ನೀವೇನೇ ಪ್ಲ್ಯಾನ್ ಮಾಡಿರ್ತೀರಿ ನಾನು ಹಿಂಗೆ ಕೆಲಸ ಮಾಡಬೇಕು ಅಥವಾ ಇದನ್ನೇ ಮಾಡಬೇಕು ಅಂತೇಳಿ ಮತ್ತೆ ಬೇರೆ ಯಾವುದೋ ಒಂದು ಕೆಲಸ ಬರೋದರಿಂದ ಸ್ವಲ್ಪ ಏರುಪೇರು ಆಗುವಂತಹ ಸಾಧ್ಯತೆಗಳು ಕಂಡುಬರುವಂತಹ ಸಾಧ್ಯತೆಗಳಿದೆ ಆದರೆ ನಿಮ್ಮ ದಿನ ಇವತ್ತು ಉತ್ತಮವಾಗಿರುತ್ತೆ ಅನ್ನುವಂಥದ್ದಂತೂ ಭಾಳ ಸ್ಪಷ್ಟವಾಗಿದೆ ಇನ್ನು ನಿಮ್ಮ ಮೇಲೆ ಹೆಚ್ಚು ಆತ್ಮವಿಶ್ವಾಸವನ್ನು ಇಂದು ಹೆಚ್ಚಾಗಿ ಬಳಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಿ ಅಂದರೆ ನಿಮ್ಮ ಆತ್ಮವಿಶ್ವಾಸ ಇದೆಯಲ್ಲ ಅದು ತುಂಬ ಉತ್ತಮ ಕೆಲಸಕ್ಕೆ ಬರುತ್ತೆ ಆ ಆತ್ಮವಿಶ್ವಾಸ ಒಳ್ಳೆಯ ರೀತಿಯಲ್ಲಿ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದು ತುಂಬ ಉತ್ತಮ ಒಂದು ಚೈತನ್ಯ ಇರುತ್ತೆ ಒಂದು ಆತ್ಮವಿಶ್ವಾಸ ಒಳ್ಳೆ ರೀತಿಯಲ್ಲಿ ಯಾವತ್ತಿಗೂ ಕೂಡ ಆತ್ಮವಿಶ್ವಾಸ ಮನುಷ್ಯನಿಗೆ ಅದು ಒಂದು ಅಮೂಲ್ಯವಾದ ಆಸ್ತಿ ಅಂತ ಹೇಳ್ಬೋದು ದಾಂಪತ್ಯ ಜೀವನ ಕೂಡ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು ತುಂಬಾ ಚೆನ್ನಾಗಿದೆ ವೃಶ್ಚಿಕ ರಾಶಿಯವರಿಗೆ ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದರೆ ಸದಾ ನಾವು ನಿಮ್ಮ ಜೊತೆಲಿ ಇರಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ ದಿನಾನೂ ಒಂದು ಹೊಸ ಮಾಹಿತಿಯನ್ನು ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವಿ ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ವೃಚ್ಚಕ ರಾಶಿಯವರ ಅದೃಷ್ಟ ಸಂಖ್ಯೆ ಮೂರು ಇನ್ನು ಧನುರ್ ರಾಶಿಯವರಿಗೆ ಧನುರ್ ರಾಶಿಯವರಿಗೆ ಇವತ್ತು ಯಾವ ಒಂದು ಫಲ ಸಿಗ್ತಾ ಇದೆ ಅಂತ ನೋಡಿದ್ರೆ ನೋಡಿ ಸ್ನೇಹಿತರೊಂದಿಗೆ ಸಂಜೆ ಆನಂದ ಹಾಗೂ ಕೆಲವು ರಜಾ ಯೋಜನೆಗಳಿಗೆ ಉತ್ತಮವಾಗಿರುತ್ತೆ ಸಮಯ ಸಿಗುತ್ತೆ ಸ್ನೇಹಿತರೊಂದಿಗೆ ಸಮಯ ಕಳಿಬೋದು ಯಾವುದೇ ಒಂದು ಮೊಬೈಲ್ನಲ್ಲಿ ಫಿಲ್ಮ್ ನೋಡ್ಬೋದು ಒಂದು ಹರಟೆ ನೋ ಮಾಡ್ಬೋದು ಸ್ನೇಹಿತರೊಂದಿಗೆ ಹರಟೆ ಮಾಡ್ಬೋದು ಪಿಕ್ಚರ್ ನೋಡ್ಬೋದು ಟಿ ವಿಯಲ್ಲಿ ಫಿಲ್ಮ್ ನೋಡ್ಬೋದು ಈ ರೀತಿ ಆಗುವಂತಹ ಸಾಧ್ಯತೆಗಳು ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದೆ ಇನ್ನು ನೀವು ಒಂದು ಹೊಸ ವ್ಯಾಪಾರ ಪಾಲುದಾರಿಕೆಯನ್ನ ಪರಿಗಣಿಸುವಂತಹ ಸಾಧ್ಯತೆಗಳಿದೆ ಸ್ವಲ್ಪ ಯಾವುದೋ ಒಂದು ಪ್ಲಾನ್ ನಿಮ್ ತಲೆಯಲ್ಲಿ ಓಡ್ತಾ ಇರುತ್ತೆ ಏನೋ ಒಂದು ಡಿಫ್ರೆಂಟ್ ಆಗಿ ಮಾಡ್ಬೇಕು ಅನ್ನುವಂಥದ್ದು ಯೋಚನೆಗಳನ್ನ ನೀವು ಮಾಡ್ತಾ ಇರ್ತೀರಿ ಬಟ್ ಅದರ ಸತ್ಯಾಸತ್ಯತೆಗಳನ್ನ ಅರ್ಥ ಮಾಡ್ಕೋಬೇಕು ನೀವು ಇರುವಂತಹ ಸನ್ನಿವೇಶವನ್ನು ಅರ್ಥ ಮಾಡ್ಕೋಬೇಕು ಯಾರನ್ನು ನಮ್ಕೊಂಡು ನೀವು ಕೆಲಸ ಮಾಡ್ತೀರಿ ಅದನ್ನು ಯೋಚನೆ ಮಾಡಬೇಕು ಹಣಕಾಸಿನ ಸ್ಥಿತಿಗತಿ ಯೋಚನೆ ಮಾಡಬೇಕು ಮಾರ್ಕೆಟ್ ಅನ್ನ ಸರಿಯಾಗಿ ಸರ್ಚ್ ಮಾಡ್ಕೋಬೇಕು ಇದನ್ನೆಲ್ಲ ಎಳೆದು ತೂಗಿ ನೀವು ನಿರ್ಧಾರ ತಗೋಬೇಕು ಸಡನ್ ಆಗಿ ದುಡುಕಿ ಏನೋ ಒಂದು ಮಾಡ್ಲಿಕ್ಕೆ ಹೋಗ್ಬೇಡಿ ಇದ್ರ ಬಗ್ಗೆ ನಿಮ್ ಗಮನಕ್ಕಿರಲಿ ಧನುರ್ ರಾಶಿ ಅವರಿಗೆ ಇಂದು ನೀವು ಉತ್ತಮವಾಗಿರ್ತಕ್ಕಂಥ ವಿಚಾರಗಳಿಂದ ತುಂಬಿರ್ತೀರಿ ಒಳ್ಳೆ ವಿಚಾರಗಳಂತೂ ಇದೆ ನಿಮ್ ತಲೆಯಲ್ಲಿ ಡಿಫ್ರೆಂಟ್ ಆದಂತಹ ಆಲೋಚನೆಗಳಿದೆ ಒಳ್ಳೆ ಒಳ್ಳೆ ಯೋಚನೆಗಳಿದೆ ಚಟುವಟಿಕೆಯಿಂದ ಇರ್ತೀರಿ ಲವಲವಿಕೆಯಿಂದ ಇರ್ತಕ್ಕಂಥ ಸಾಧ್ಯ ಸಾಧ್ಯತೆಗಳಿದೆ ಇನ್ನು ನಿರೀಕ್ಷೆಗಳನ್ನ ಮೀರಿ ನಿಮಗೆ ಆದಾಯ ಸಿಗುವಂತಹ ಸಾಧ್ಯತೆಗಳಿದೆ ನೀವೇನು ಪ್ಲಾನ್ ಮಾಡಿರ್ತೀರಿ ಅದಕ್ಕಿಂತಲೂ ತುಂಬಾ ಚೆನ್ನಾಗಿ ನಿಮಗೆ ಲಾಭ ಸಿಗುವಂತಹ ಸಾಧ್ಯತೆಗಳಿದೆ ಇವತ್ತು ನೀವು ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ಎಲ್ಲ ದುಃಖಕರ ನೆನಪುಗಳನ್ನ ಮರೆತು ಅದ್ಭುತವಾಗಿರ್ತಕ್ಕಂತ ಒಂದು ಫಲವನ್ನ ನೀವು ಇವತ್ತು ಆಸ್ವಾದಿಸ್ತೀರಿ ಅದ್ಭುತವಾದಂತಹ ಒಂದು ಆ ಉಪಯುಕ್ತವಾಗಿರತಕ್ಕಂತ ದಿನ ಇವತ್ತು ನಿಮಗೆ ಧನುರ್ ಅವರಿಗೆ ಇನ್ನು ನಿಮ್ಮ ನಗು ಇದೆಯಲ್ಲ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ತಂದು ಕೊಡುತ್ತೆ ಯಾಕಂದ್ರೆ ಯಾವತ್ತಿಗೂ ನೀವು ಪ್ರಜ್ಞೆ ಉಳ್ಳವರು ಯಾವತ್ತಿಗೂ ಕೂಡ ಬಹಳ ಖುಷ್ ಖುಷಿಯಾಗಿ ಇರಬೇಕನ್ನುವಂತಹ ಅಹ್ ವಿಲಾಸಿಗಳು ಅಂತ ಹೇಳಬಹುದು ಧನುರ್ ರಾಶಿಯವರು ಹಾಗಾಗಿ ನಿಮ್ಮ ಹಾಸ್ಯ ಪ್ರಜ್ಞೆ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ ಸ್ವಲ್ಪ ಮನಸ್ಸಿಗೂ ಕೂಡ ಸಂತೋಷವನ್ನ ತಂದು ಕೊಡುತ್ತೆ ಸಾಲುಗಾರರು ನಿಮ್ಮ ಮನೆ ಬಾಗಿಲಿಗೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ ಕೆಲವೊಂದು ಜನರಿಗೆ ನಿಮ್ಮ ಹತ್ತಿರ ಇರತಕ್ಕಂತ ಕೆಲವೊಂದು ಜನ ನಿಮಗೆ ಸಾಲನೂ ಕೇಳಬಹುದು ಅಥವಾ ಯಾರ ಕಡೆ ನೀವು ಸಾಲ ತಗೊಂಡಿದ್ರೆ ಅವ್ರು ನಿಮ್ಗೆ ಸಾಲ ಕೇಳಕ್ ಬರ್ತಾರೆ ಅಥವಾ ನೀವು ಯಾರ ಬಳಿ ಆದ್ರೂ ಸಾಲ ಕೊಟ್ಟಿದಿರಿ ಅಂತಂದ್ರೆ ನೀವು ಅವ್ರಿಗೆ ಕೇಳ್ಬೋದು ಅವರು ನಿಮ್ಗೆ ತಂದು ಕೊಡುವಂತಹ ಸಾಧ್ಯತೆಗಳು ಒಂದಿಷ್ಟು ಈ ರೀತಿಯಲ್ಲಿ ಡೆವಲಪ್ಮೆಂಟ್ ಗಳು ನಡೆಯುವಂತಹ ಸಾಧ್ಯತೆಗಳಿದೆ ಇದೊಂದು ಒಳ್ಳೆ ಬೆಳವಣಿಗೆ ಅಂತಾನೆ ಇಟ್ಕೊಳ್ಳಿ ಯಾವುದು ಕೂಡ ಪಾಸಿಟಿವ್ ಆಗಿ ತಗೋಬೇಕು ನಾವು ಅದನ್ನ ಒಳ್ಳೆ ರೀತಿಯಲ್ಲಿ ತೆಗೆದುಕೊಳ್ಳಿ ಆರ್ಥಿಕವಾಗಿರ್ತಕ್ಕಂತಹ ಕೆಲವೊಂದು ಬಿಕ್ಕಟ್ಟುಗಳ ಮಧ್ಯದಲ್ಲಿಯೂ ಕೂಡ ಇವತ್ತು ಸಮ್ಮಿಶ್ರಣವಾಗಿರ್ತಕ್ಕಂತಹ ಒಂದು ಹಂತದ ದಿನ ಅಂತ ಹೇಳ್ಬೋದು ಧನುರ್ ರಾಶಿಯವರಿಗೆ ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ ದಿನಾನೂ ಒಂದು ಹೊಸ ಮಾಹಿತಿಯನ್ನು ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವಿ ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಧನು ರಾಶಿಯವರ ಇವತ್ತಿನ ಅದೃಷ್ಟ ಸಂಖ್ಯೆ ಒಂಬತ್ತು ಇನ್ನು ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೆ ಇವತ್ತು ಅನವಶ್ಯಕವಾಗಿ ಹಣವನ್ನು ಖರ್ಚು ಮಾಡುವುದನ್ನು ನಿಲ್ಲಿಸಬೇಕಾಗುತ್ತೆ ಇಲ್ದಿದ್ರೆ ಏನಾಗುತ್ತೆ ಅನಗತ್ಯವಾಗಿ ದುಡ್ಡು ಹಾಳಾಗುತ್ತೆ ಸಮಯ ಹಾಳಾಗುತ್ತೆ ಹಣದ ಕೊರತೆ ಎದುರಾಗುತ್ತೆ ಕೆಲವೊಂದು ಜನರಿಂದನೂ ಕೂಡ ಕೆಲವೊಂದು ಒತ್ತಡಗಳನ್ನು ಅನುಭವಿಸ್ಬೇಕಾಗುತ್ತೆ ನೋಡಿ ಇದ್ರ ಬಗ್ಗೆ ನೀವು ಮಕರ ರಾಶಿಯವರು ಯೋಚನೆ ಮಾಡಬೇಕು ದುಂದು ವೆಚ್ಚ ಮಾಡೋದನ್ನು ಬಿಡಬೇಕು ಯಾವುದೋ ಒಂದು ವಸ್ತು ತಗೋತಾ ಇದೀರಾ ನಿಮ್ಗೆ ಅವಶ್ಯಕತೆ ಇದ್ರೆ ತಗೊಳ್ಳಿ ಇಲ್ಲದೇ ಇದ್ರೆ ಬಿಟ್ಟಾಕಿ ವೈಭೋಗದ ಜೀವನ ವಿಲಾಸಿಯಾದಂತಹ ಜೀವನ ಎಲ್ಲರಿಗೂ ಬೇಕು ನಿಜ ಆದರೆ ನಮ್ಮ ಆರ್ಥಿಕ ಮಟ್ಟವನ್ನು ನಾವು ಅರ್ಥ ಮಾಡ್ಕೊಂಡು ಮಾಡಿದ್ರೆ ಮಾತ್ರ ಅದು ಸೂಕ್ತ ಆಗುತ್ತೆ ಇಲ್ಲದೇ ಇದ್ರೆ ಬಹಳ ಕಷ್ಟ ಆಗುತ್ತೆ ಇದ್ರ ಬಗ್ಗೆ ನೀವು ಗಮನವನ್ನು ಹರಿಸ್ಬೇಕಾಗತ್ತೆ ಮನೆಯ ವಿಷಯಗಳು ಮತ್ತು ಬಾಕಿ ಇರತಕ್ಕಂತಹ ಗ್ರಹ ಕೃತ ವಸ್ತುಗಳನ್ನ ಪೂರೈಸಲಿಕ್ಕೆ ಇವತ್ತು ಅನುಕೂಲಕರವಾದ ದಿನ ಏನೋ ಇದೆ ಸ್ವಲ್ಪ ಹಣಕಾಸಿನ ಬಗ್ಗೆ ನೋಡಿ ನಿಮ್ಮ ಸ್ಥಿತಿಗತಿಗಳನ್ನ ನೋಡಿ ಕೆಲಸ ಮಾಡೋದು ಬಹಳ ಒಳ್ಳೆಯದು ಇನ್ನು ನಿಮ್ಮ ಪ್ರೀತಿಯನ್ನ ಅಮೂಲ್ಯ ವಸ್ತುಗಳಂತೆ ಹೊಸತನದಿಂದ ಇಡುವಂತಹ ಪ್ರಯತ್ನವನ್ನು ಮಾಡಿ ಯಾರೋ ಪ್ರೀತಿ ಪಾತ್ರ ಇದ್ದರೆ ಅವರು ಕಳ್ಕೊಳ್ಳಿಕ್ ಹೋಗ್ಬೇಡಿ ಅವರು ಬಹಳ ಅಮೂಲ್ಯ ಆಗ್ತಾರೆ ಹಾಗಾಗಿ ಅವ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಇನ್ನು ಮನೆ ಯಾವುದೇ ವಿಷಯದಿಂದಾಗಿ ಕೆಲಸದ ಸ್ಥಳದಲ್ಲಿ ನಿಮಗೆ ಉತ್ಸಾಹ ಕಡಿಮೆ ಆಗುತ್ತೆ ಬೇಸರ ಆಗುತ್ತೆ ಏನಪ್ಪಾ ಏನಪ್ಪ ಇದು ಹಿಂಗೆ ಇದರಿಂದ ಮನಸ್ಸಿಗೆ ನೋವ ಆಯ್ತಲ್ಲ ಬೇಸರ ಆಯ್ತಲ್ಲ ಇವ್ರ್ಯಾಕೆ ಹಿಂಗೆ ನಡ್ಕೊಂಡ್ರು ಇವ್ರ್ಯಾಕೆ ಹಿಂಗೆ ಹೇಳಿದರು ಈ ಥರ ಯಾಕೆ ಆಯಿತು ಅನ್ನುವಂತಹ ಸಾಕಷ್ಟು ಯೋಚನೆಗಳು ನಿಮ್ಮ ತಲೆಯಲ್ಲಿ ಬಂದು ಹೋಗುವಂತಹ ಸಾಧ್ಯತೆಗಳು ಇರೋದ್ರಿಂದ ಸ್ವಲ್ಪ ಉತ್ಸಾಹ ಕಡಿಮೆ ಆಗುತ್ತೆ ತೊಂದರೆ ಇಲ್ಲ ಸ್ವಲ್ಪ ಧೈರ್ಯ ತಂದುಕೊಂಡು ಕೆಲಸದ ಕಡೆ ಗಮನವನ್ನು ಹರಿಸ್ತಕ್ಕಂಥದ್ದು ಒಳ್ಳೆಯದು ಇನ್ನು ಮಕರ ರಾಶಿಯವರು ವ್ಯಾಪಾರಿಗಳಿಗೆ ಬಹಳ ವಿಶೇಷವಾಗಿ ಇವತ್ತಿನ ದಿನ ಪಾಲುದಾರಿಕೆಯ ಮೇಲೆ ಬಹಳ ನಿಗಾ ಇರಬೇಕು ನಿಮ್ಮ ಪಾರ್ಟ್ನರ್ಗಳ ಬಗ್ಗೆ ನಿಗಾ ಇರಬೇಕು ಯಾಕಂತಂದ್ರೆ ಲೆಕ್ಕ ಪತ್ರದಗಳ ಬಗ್ಗೆ ನಿಗಾ ಇರಬೇಕು ಹಣಕಾಸಿನ ಬಗ್ಗೆ ನಿಗಾ ಇಟ್ಟುಕೊಂಡು ನೀವು ಕೆಲಸವನ್ನು ಮಾಡಬೇಕಾಗತ್ತೆ ಅವರು ನಿಮಗೆ ಹಾನಿ ಮಾಡಬಹುದು ಹಣಕಾಸಿನ ಬಗ್ಗೆ ಫ್ರಾಡ್ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಉದ್ದೇಶಪೂರ್ವಕವಾಗಿ ಆಗಲ್ಲ ಕೆಲವೊಂದು ಅಚಾನಕ್ಕಾಗಿ ಆಗಿರ್ತವೆ ಹಾಗಾಗಿ ಎಚ್ಚರಿಕೆಯನ್ನು ತೆಗೆದುಕೊಳ್ಳುವಂಥದ್ದು ಒಳ್ಳೆ ಕಳೆದ ಕೆಲವು ದಿನಗಳಿಂದ ತುಂಬ ಕೆಲಸಗಳನ್ನು ನಿರ್ವಹಿಸ್ತಾ ಇದ್ದೀರಿ ಇವತ್ತು ನಿಮಗೆ ಸಾಯಂಕಾಲ ಸಮಯ ಸಿಗುತ್ತೆ ಸಂತೋಷನೂ ಸಿಗುತ್ತೆ ಆನಂದವೂ ಕೂಡ ಸಿಗುವಂತ ಸಾಧ್ಯತೆಗಳಿದೆ ಇನ್ನು ಮದುವೆ ಬರೀ ಬರಿ ನಮ್ಮ ಲೈಂಗಿಕತೆಗೆ ಅಷ್ಟೇ ಇರೋದಿಲ್ಲ ಅದರಲ್ಲಿ ಒಂದು ಭಾವನೆಗಳಿದೆ ಮತ್ತು ಅದರಲ್ಲಿ ಒಂದು ಪ್ರೀತಿವಿದೆ ವಿಶ್ವಾಸ ಇದೆ ಮಮತೆ ಇದೆ ಮೋಹ ಇದೆ ಯಾಕಂತಂದ್ರೆ ಕಷ್ಟ ಸುಖಗಳ ಒಂದು ಸಮ್ಮಿಶ್ರಣ ಆಗಿರ್ತಕ್ಕಂಥದ್ದು ಅದು ಸಾಮಾನ್ಯವಾಗಿರ್ತಕ್ಕಂಥ ವಿಚಾರ ಅಲ್ಲ ಅದ್ರ ಬಗ್ಗೆ ಇನ್ನೂ ಎರಡು ವಿಡಿಯೋನೇ ಮಾಡ್ಬೋದು ಇರಲಿ ಈಗ ನೀವು ಅದನ್ನು ಅರ್ಥ ಮಾಡಿಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಪ್ರೀತಿ ವಿಶ್ವಾಸದಿಂದ ನಡೆದುಕೊಳ್ಳುವಂತಹ ಪ್ರಯತ್ನವನ್ನ ನೀವು ಇಲ್ಲಿ ಮಾಡಬೇಕಾಗುತ್ತೆ ಈ ತರ ಮಾಡೋದ್ರಿಂದ ನಿಮಗೆ ಬಹಳಷ್ಟು ಅನುಕೂಲತೆ ಆಗುತ್ತೆ ಅನಗತ್ಯವಾದ ಆಲೋಚನೆಗಳು ನಿಮ್ಮ ಮನಸ್ಸನ್ನ ಆಕ್ರಮಿಸಿಕೊಳ್ಳಿಕ್ಕೆ ಬಿಡ್ಲಿಕ್ಕೆ ಹೋಗ್ಬೇಡಿ ಸುಮ್ಮನೆ ಏನೋ ಒಂದು ಕೆಟ್ಟ ಕೆಟ್ಟ ಯೋಚನೆಗಳು ಕೆಟ್ಟ ಕೆಟ್ಟ ವಿಚಾರಗಳನ್ನ ತಲೆಯಲ್ಲಿ ಹೊಳಸ್ಕೊಳ್ಳಕ್ಕೆ ಹೋಗ್ಬೇಡಿ ಒಳ್ಳೆ ಯೋಚನೆಯನ್ನು ಮಾಡಿ ಒಳ್ಳೆ ನಿರ್ಧಾರವನ್ನು ತೆಗೆದುಕೊಳ್ಳಿ ಅದರಿಂದ ನಿಮಗೆ ತುಂಬಾ ಉತ್ತಮವಾದಂತಹ ಫಲಗಳು ಸಿಗುತ್ತೆ ಶಾಂತವಾಗಿ ಮತ್ತು ಒತ್ತಡ ಮುಕ್ತವಾಗಿ ಉಳಿಲಿಕ್ಕೆ ಪ್ರಯತ್ನವನ್ನು ಮಾಡುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇದರಿಂದ ಮಾನಸಿಕವಾಗಿ ಬಹಳ ಅನುಕೂಲತೆಗಳು ನಿಮಗೆ ತಂದು ಕೊಡುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಹಾಗಾಗಿ ತಾಳ್ಮೆಯನ್ನು ವಹಿಸ್ತಕ್ಕಂಥದ್ದು ತುಂಬಾ ಮುಖ್ಯವಾದಂತಹ ವಿಚಾರ ಮಕರ ರಾಶಿಯವರಿಗೆ ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದ್ರೆ ಈ ವಿಡಿಯೋ ಹೇಗು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮ್ಗಂತೂ ಸಂತೋಷ ಇದೆ ದಿನಾನೂ ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದ್ಕಿಂತ ಮುಂಚೆ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂಥದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಮಕರ ರಾಶಿಯವರ ಅದೃಷ್ಟ ಸಂಖ್ಯೆ ಒಂಬತ್ತು ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ಇವತ್ತು ನೋಡಿ ಕೆಲವೊಮ್ಮೆ ನಿಮ್ಮ ಭಾವನೆಗಳು ಸಂಪೂರ್ಣವಾಗಿ ಹತೋಟಿಗೆ ತಂದುಕೊಂಡಿರ್ತಕ್ಕಂತಹ ನಂತರ ಮನಸ್ಸು ತಾನಾಗಿಯೇ ಪ್ರತಿ ಪರಿಸ್ಥಿತಿಯನ್ನ ಧನಾತ್ಮಕವಾಗಿ ಪರಿವರ್ತಿಸ್ತದೆ ನೋಡಿ ನಿಮ್ಮ ಮನಸ್ಸನ್ನ ನಿಮ್ಮ ಹಿಡಿತದಲ್ಲಿ ಇಟ್ಕೋಬೇಕು ಮನಸ್ಸು ಹೇಳುತ್ತೆ ಬಿಡಿ ನನಗದು ಬೇಕು ಇದು ಬೇಕು ನಾ ಹಂಗಿರ್ಬೇಕು ಹಿಂಗಿರ್ಬೇಕು ಅನ್ನುವಂತ ಭಾವನೆಗಳು ಪ್ರತಿಯೊಬ್ಬರಲ್ಲೂ ಇರುತ್ತೆ ಮನಸ್ಸನ್ನ ನಿಯಂತ್ರಣದಲ್ಲಿ ಮನಸ್ಸನ್ನು ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೋಬೇಕು ಅಂದಾಗ ಮಾತ್ರ ಜೀವನದಲ್ಲಿ ನಾವು ಏನನ್ನಾದರೂ ಒಂದು ಸಾಧಿಸ್ಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ನಿಮ್ಮ ಮನಸ್ಸನ್ನ ನಿಮ್ಮ ಹಿಡಿತದಲ್ಲಿ ಪ್ರಯತ್ನವನ್ನು ಪ್ರಯತ್ನವನ್ನ ಕುಂಭರಾಶಿ ಇವತ್ತು ಮಾಡಬೇಕಾಗತ್ತೆ ನಿಮ್ಮ ಹೆಚ್ಚುವರಿ ಹಣವನ್ನ ಒಂದು ಸುರಕ್ಷಿತ ಸ್ಥಳದಲ್ಲಿರಿಸಿ ಅದು ಮುಂದಿನ ಕಾಲದಲ್ಲಿ ನಿಮ್ಮ ಒಳ್ಳೆಯ ಆದಾಯವನ್ನ ತರುತ್ತೆ ನಿಮ್ಮ ಕಡೆ ದುಡ್ಡಿದೆಯಾ ಅದನ್ನ ಎಚ್ಚರಿಕೆಯಿಂದ ಇಡಿ ಕಳುವಾಗುವಂತ ಸಾಧ್ಯತೆ ಇರುತ್ತೆ ಯಾರಿಗಾದ್ರೂ ದುಡ್ಡು ಕೊಡ್ತಾ ಇದ್ದೀರಾ ಮೋಸ ಹೋಗುವಂತ ಸಾಧ್ಯತೆಗಳಿರುತ್ತೆ ಹಾಗಾಗಿ ಒಳ್ಳೆಯ ನಂಬಿಕಿಸ್ತ ವ್ಯಕ್ತಿಗಳ ಜೊತೆಯಲ್ಲಿ ಉತ್ತಮವಾದಂಥ ವ್ಯವಹಾರ ಮಾಡಿದ್ರಿ ಅಂತಂದ್ರೆ ಅದು ನಿಮಗೆ ಮುಂದಿನ ದಿನಗಳಲ್ಲಿ ಭವಿಷ್ಯದ ದಿನಗಳಲ್ಲಿ ಒಂದು ಒಳ್ಳೆಯ ಅನುಕೂಲತೆಗಳನ್ನು ತಂದು ಸಾಧ್ಯತೆಗಳಿದೆ ಇವತ್ತಿನ ದಿವಸ ಏನಾಗುತ್ತೆ ಸಾಯಂಕಾಲ ಸಾಮಾಜಿಕ ಚಟುವಟಿಕೆಗಳನ್ನು ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚಾಗಿ ಸಕ್ಸಸ್ ಆಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಅಂದ್ರೆ ಸಾರ್ವಜನಿಕ ಜೀವನದಲ್ಲಿ ತುಂಬಾ ಉತ್ತಮವಾಗಿರತಕ್ಕಂತ ಪಾತ್ರ ನಿಮ್ದಾಗುತ್ತೆ ಒಳ್ಳೆಯ ಒಂದು ಅನುಕೂಲತೆಗಳು ನೀವು ಅನುಭವಿಸುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಇನ್ನು ಪ್ರಯಾಣದಲ್ಲಿ ಸ್ವಲ್ಪ ಪ್ರಣಯದ ಸಾಧ್ಯತೆಗಳು ಯಾರೋ ಒಂದು ಮುಖ್ಯವಾದಂತಹ ವ್ಯಕ್ತಿಗಳು ಭೇಟಿ ಆಗ್ಬೋದು ಸಂತೋಷವನ್ನ ಪಡಬಹುದು ಅಥವಾ ನಿಮ್ಮ ಪ್ರೇಮಿಗಳ ಜೊತೆಯಲ್ಲಿ ಮಾತಾಡ್ತಾ ಹೋಗ್ಬೋದು ಇದರಿಂದ ಸಂತೋಷವನ್ನ ಪಡಬಹುದು ಇನ್ನು ನೀವು ಇವತ್ತು ಬಿಂದುವಾಗಿರ್ತೀರಿ ಸ್ವಲ್ಪ ಜನಗಳಿಗೆ ಒಳಗಾಗ್ತೀರಿ ಯಶಸ್ಸು ನಿಮಗೆ ಇವತ್ತು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಉತ್ತಮವಾದಂತ ದಿನ ಇವತ್ತು ನೀವು ಯಾವುದೋ ಒಂದು ಹೊಸ ಪುಸ್ತಕಗಳನ್ನು ಖರೀದಿ ಮಾಡ್ಬೋದು ಯಾವುದೇ ಒಬ್ಬರೇ ಕುಂತು ಯೋ ಓದಬೇಕಂತಂದ್ರು ಓದ್ಲಿಕ್ಕೆ ಆಗಲ್ಲ ಬಟ್ ಪುಸ್ತಕ ಮಾತ್ರ ತಗೋತೀರಿ ಕೆಲವೊಂದು ಜನ ಇನ್ನು ನಿಮಗೆ ಪತ್ನಿ ಪತಿ ಪತ್ನಿ ಅಂದ್ರೆ ನಿಮ್ಮ ಪತಿ ಇರ್ಬೋದು ಅಥವಾ ಪತಿ ಇರ್ಬೋದು ನಿಮ್ಮ ಪತ್ನಿಯರ ಮಧ್ಯದಲ್ಲಿ ಒಳ್ಳೆಯ ನಂಬಿಕೆ ಇರುತ್ತೆ ವಿಶ್ವಾಸ ಇರುತ್ತೆ ಅಚಲವಾಗಿರ್ತಕ್ಕಂಥ ನಂಬಿಕೆ ತುಂಬಾ ಬಾಂಧವ್ಯ ಬೆಸೆಯೋದಕ್ಕೆ ಸಹಕಾರಿ ಮಾಡುತ್ತೆ ಇನ್ನು ಪ್ರೀತಿ ಮತ್ತು ಭರವಸೆ ಮತ್ತು ನಂಬಿಕೆ ಮತ್ತು ಸಹಾನುಭೂತಿ ಇದೇನಿದೆಯಲ್ಲ ಆಶಾವಾದವನ್ನ ತರುತ್ತೆ ಮತ್ತೆ ನಿಷ್ಠೆಗಳಂತಹ ಧನಾತ್ಮಕ ಭಾವನೆಗಳನ್ನ ತಂದು ಕೊಡುವಂತಹ ಸಾಧ್ಯತೆಗಳಿದೆ ಹಾಗಾಗಿ ಮನಸ್ಸು ಕೂಡ ತುಂಬಾ ಉತ್ತಮವಾಗಿ ಇರಲಿಕ್ಕೆ ಸಾಧ್ಯ ಆಗುತ್ತೆ ಒಮ್ಮೆ ಭಾವನೆಗಳು ಸಂಪೂರ್ಣವಾಗಿ ಹತೋಟಿಗೆ ತೆಗೆದುಕೊಂಡ ನಿಮಗೆ ಒಳ್ಳೆ ಒಳ್ಳೆ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುವಂತಹ ಒಂದು ಮುಖ್ಯವಾಗಿರ್ತಕ್ಕಂತಹ ದಿನ ಇವತ್ತಾಗಿರ್ತಕ್ಕಂಥದ್ದು ತುಂಬಾ ಉತ್ತಮವಾದಂತಹ ಫಲ ರಾಶಿಯವರಿಗೆ ಸಿಗ್ತಾ ಇರತಕ್ಕಂಥದ್ದು ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ಮ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ ದಿನಾನೂ ಒಂದು ಹೊಸ ಮಾಹಿತಿಯನ್ನು ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಕುಂಭರಾಶಿಯವರ ಅದೃಷ್ಟ ಸಂಖ್ಯೆ ಏಳು ಇನ್ನು ಮೀನರಾಶಿ ಮೀನರಾಶಿಯವರ ಬಗ್ಗೆ ಇವತ್ತು ನೋಡಿ ನೀವು ಇವತ್ತು ಗಣನೀಯ ಪ್ರಮಾಣದ ಹಣವನ್ನು ಸಹ ಹೊಂದಿರ್ತೀರಿ ನಿಮ್ಗೇನೋ ಒಂದು ಕಡೆ ಏನ್ ದುಡ್ಡು ಇದ್ದಿರ್ತೀರಿ ಆ ದುಡ್ಡು ಬರುತ್ತೆ ಜೊತೆಗೆ ಬೇರೆ ಯಾವುದೋ ಒಂದು ಮೂಲದಿಂದ ಕೂಡ ದುಡ್ಡು ಬರುವಂತ ಸಾಧ್ಯತೆಗಳಿದೆ ಅದರೊಂದಿಗೆ ನಿಮ್ಮ ಮನಸ್ಸಿಗೆ ಏನಾಗುತ್ತೆ ಶಾಂತಿ ತರುತ್ತೆ ದುಡ್ಡು ಬಂದ್ರೆ ಯಾರಿಗೆ ಸಮಾಧಾನ ಆಗಲ್ಲ ಹೇಳಿ ಯಾರಿಗೂ ಖುಷಿ ಆಗಲ್ಲ ಹೇಳಿ ಹಾಗೆ ನಿಮಗೂ ಕೂಡ ಸಂತೋಷ ಸಿಗುತ್ತೆ ಆನಂದ ಸಿಗುತ್ತೆ ದುಡ್ಡಿನ ಒಳಹರಿವು ತುಂಬ ಚೆನ್ನಾಗಿದೆ ಅದು ದೊಡ್ಡ ಪ್ರಮಾಣದಲ್ಲಿರ್ಬೋದು ಚಿಕ್ಕ ಪ್ರಮಾಣದಲ್ಲಿರ್ಬೋದು ನೀವಿರುವಂಥ ಮಟ್ಟಕ್ಕಿರುತ್ತೆ ಇನ್ನು ಕಿರಿಯ ಸಹೋದರರು ಅಥವಾ ಸಹೋದರಿಯ ನಿಮ್ಮ ಸಲಹೆ ಪಡೆಯುವಂತಹ ಸಾಧ್ಯತೆ ಇದೆ ನೀವು ನಿಮ್ಮ ತಮ್ಮನಿಗಾಗ್ಲಿ ಅಥವಾ ತಂಗಿಗಾಗ್ಲಿ ಏನೋ ಒಂದು ಉಪಯುಕ್ತವಾದಂತಹ ಒಂದು ಸಲಹೆಯನ್ನು ಕೊಡುವಂತಹ ಸಾಧ್ಯತೆಗಳು ಸಹೋದರರಿಗೆ ಇದೆ ಇನ್ನು ಸ್ವಲ್ಪ ಮನಸ್ಸಿಗೆ ಏನಾಗುತ್ತೆ ಒಂದು ಕಡೆ ನನಗೆ ಪ್ರೀತಿ ಇಲ್ವಲ್ಲ ನನಗೆ ಅನ್ನುವಂತಹ ಒಂದು ಭಾವನೆ ನಿಮ್ಮ ಮನಸ್ಸಿನೊಳಗಡೆ ಇರುತ್ತೆ ಈ ಮುಂಚೆ ಕೆಲವೊಂದು ವಿಷಯಗಳಿಂದ ಸ್ವಲ್ಪ ವಿಷಯಗಳನ್ನು ಕೇಳಿರ್ತೀರಿ ಈ ಪ್ರೀತಿ ಪ್ರೇಮ ಅನ್ನುವಂಥ ವಿಚಾರ ಇರ್ಬೋದು ಪತ್ನಿಯರ ಮಧ್ಯದಲ್ಲಿ ಪ್ರೀತಿ ಪ್ರೇಮದ ವಿಚಾರಗಳಿರ್ಬೋದು ಸ್ವಲ್ಪ ಸ್ವಲ್ಪ ಎಲ್ಲೊಂದು ಕಡೆ ಬೇಸರ ಇರುತ್ತೆ ನಿಮ್ಮ ಮನಸ್ಸಿನಲ್ಲಿ ಆದರೂ ಕೂಡ ಇವತ್ತು ಅನುಭವಿಸಲಿಕ್ಕೆ ಅಥವಾ ಸಂತೋಷವನ್ನು ಪಡಲಿಕ್ಕೆ ಒಳ್ಳೆ ಊಟ ಒಳ್ಳೆ ಆಹಾರ ಒಳ್ಳೆ ಪ್ರೀತಿಯನ್ನು ಪಡೆಯೋದಕ್ಕೆ ಇವತ್ತು ಒಂದಿಷ್ಟು ಸಾಯಂಕಾಲ ನಿಮಗೆ ಅವಕಾಶಗಳು ಸಿಗುವಂತಹ ಸಾಧ್ಯತೆಗಳಿದೆ ಹೊಸ ಯೋಜನೆಗಳು ಹೊಸ ವೆಚ್ಚಗಳು ಕೂಡ ಇದ್ರೆ ಸ್ವಲ್ಪ ಮುಂದೂಡೋದು ಒಳ್ಳೆಯದು ಏನೋ ಒಂದು ದೊಡ್ಡದನ್ನ ಇನ್ವೆಸ್ಟ್ಮೆಂಟ್ ಮಾಡೋದಾಗ್ಲಿ ಅಥವಾ ಯೋಜನೆಗಳನ್ನ ರೂಪಿಸಿ ಕಾರ್ಯರೂಪಕ್ಕೆ ತರುವಂಥದ್ದನ್ನ ಇವತ್ತು ಮಾಡ್ಲಿಕ್ಕೆ ಹೋಗ್ಬೇಡಿ ಅಷ್ಟೊಂದು ಉತ್ತಮವಾದಂಥ ದಿನ ಆಗಿರಲ್ಲ ಇನ್ನು ಇವತ್ತು ಮೀನ್ ಅವರಿಗೆ ಉಚಿತ ಸಮಯದಲ್ಲಿ ಸೃಜನಾತ್ಮಕವಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡಲಿಕ್ಕೆ ಯೋಜನೆಯನ್ನ ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಆದರೆ ಈ ಯೋಜನೆ ಪೂರ್ಣಗೊಳಿಸ್ಲಿಕ್ಕೆ ಸಾಧ್ಯವಾಗೋದಿಲ್ಲ ಇನ್ನು ನಿಮ್ಮ ಪತ್ನಿಯೊಂದಿಗೆ ಒಳ್ಳೆಯ ಒಂದು ಬಾಂಧವ್ಯವನ್ನ ಇಟ್ಕೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ನಿಮಗೆ ಆ ನೋಡಿ ನಿಮ್ಮ ಮನಸ್ಸು ಇತ್ತೀಚೆಗೆ ಕೆಲವೊಂದು ಘಟನೆಗಳಿಂದ ತೊಂದರೆಗೊಳಗಾಗಿರುವಂಥದ್ದು ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಒಂದು ನೋವಿದೆ ಏನಪ್ಪಾ ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ಏನೋ ನನಗೆ ಆಗ್ತಾ ಇಲ್ಲ ನಾನು ಯೋಚನೆ ಮಾಡಿದ್ದಾಗ್ತಾ ಇಲ್ಲ ಏನ್ ಮಾಡೋದು ಈ ತರ ಎಲ್ಲ ಆಗ್ತಾ ಇದೆ ಯಾಕೆ ಅನ್ನುವಂತಹ ಒಂದು ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಮೂಡತಕ್ಕಂತಹ ಸಾಧ್ಯತೆಗಳು ಬಹಳ ದಿನಗಳಿಂದ ಇದೆ ಮತ್ತೆ ಧ್ಯಾನ ಯೋಗ ಆಧ್ಯಾತ್ಮಿಕ ಬೌದ್ಧಿಕವಾಗಿರ್ತಕ್ಕಂಥ ಲಾಭಗಳಿಗೆ ಪ್ರಯೋಜನಕಾರಿ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇದ್ರ ಬಗ್ಗೆ ನೀವು ಗಮನಿಸಬೇಕು ಮನಸ್ಸು ಎಷ್ಟೇ ಒತ್ತಡದಲ್ಲಿರಲಿ ಎಷ್ಟೇ ನೋವಿನಲ್ಲಿರಲಿ ಸ್ವಲ್ಪ ಯೋಗ ಮಾಡೋದು ಧ್ಯಾನ ಮಾಡೋದು ಆಧ್ಯಾತ್ಮಿಕವಾಗಿರ್ತಕ್ಕಂತಹ ಒಂದು ಸೇವೆಯಲ್ಲಿ ತೊಡಗಿಕೊಳ್ತಕ್ಕಂಥದ್ದು ನಿಮಗೆ ಮಾನಸಿಕವಾಗಿ ಒಂದು ಸದೃಢತೆಯನ್ನು ತಂದು ಕೊಡುತ್ತೆ ಮಾನಸಿಕವಾಗಿ ನೀವು ಗಟ್ಟಿ ಆಗ್ತೀರಿ ಮಾನಸಿಕವಾಗಿ ಗಟ್ಟಿ ಆದ್ರೆ ಎಂಥ ಕಠೋರವಾಗಿರತಕ್ಕಂಥ ಸಮಸ್ಯೆಗಳಿದ್ರು ಕೂಡ ನಿಮಗೆ ಎದುರಿಸೋದಕ್ಕೆ ಅನುಕೂಲತೆಯನ್ನು ತಂದು ಕೊಡುತ್ತೆ ಆ ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನು ಕಾಮೆಂಟನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮ್ಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಭರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವಿ ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಮೀನ್ ಮೀನ್ರಾಶಿಯವರಿಗೆ ಇವತ್ತಿನ ಅದೃಷ್ಟ ಸಂಖ್ಯೆ ಐದು ನೋಡಿದ್ರಲ್ಲ ಸಮಗ್ರವಾಗಿರ್ತಕ್ಕಂತಹ ದಿನ ಭವಿಷ್ಯ ಇದಾಗಿತ್ತು ಈ ವಿಡಿಯೋದ ಕೊನೆಯಲ್ಲಿ ಜಾತಕ ಜೆ ಬಿ ಪ್ರೆಡಿಕ್ಷನ್ಸ್ ಇವರ ಒಂದು ಜಾತಕದ ಒಂದು ವಿಡಿಯೋ ಇದೆ ನೋಡ್ಕೊಂಡು ಹೋಗಿ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಎರಡನೇ ವಿಧಾನ ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ ಇದರ ಬೆಲೆ ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ